ಡಾಕ್ಟರ್ ಧರ್ಮೇಂದ್ರ ಕುಮಾರ್ ಅರಣ್ಯಹಳ್ಳಿಯವರ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಮೊದಲನೇದಾಗಿ ಎಲ್ಲ ವೀಕ್ಷಕರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಬಹಳ ಆತಂಕದಿಂದ ನಾನು ಈ ಮಾತು ಎಲ್ಲರಿಗೂ ಹೇಳ್ತಾ ಇದ್ದೀನಿ ನನ್ನ ಮನ್ಸಲ್ಲಿ ಖುಷಿ ಇಲ್ಲ ನಾವೇನಾದ್ರೂ ಬೆಂಗಳೂರು ಬಿಟ್ಟು ಹೋದ್ರೆ ನಿಮ್ಮ ಇಡೀ ಪಿ ಜಿಗಳು ಖಾಲಿ ಆಗ್ತವೆ ರೋಡ್ಗಳು ಖಾಲಿ ಆಗ್ತವೆ ನಿಮ್ಗೆ ನಿಮ್ಮ ಕೆಲಸ ಮಾಡೋರು ಯಾರು ಇರಲ್ಲ ನೀವು ಬದುಕಿರೋದೆ ನಮ್ಮಿಂದ ಯಾವನೋ ಒಬ್ಬ ನನ್ನಂತವನು ಬೇರೆ ಭಾಷೆ ಬರದೇ ಇದ್ದವ್ನು ಹೋದ್ರೆ ಕೆಕ್ರ ಮಕರಾಗಿ ನೋಡ್ತಿರ್ತಾನೆ ಯಾವ ಇಲ್ಲಿ ನೂರೈವತ್ತು ಬಿಲ್ಡಿಂಗ್ ಇರುತ್ತೆ ಒಂದು ಕಾಂಪ್ಲೆಕ್ಸ್ ಅಂದ್ರೆ ಒಂದು ಒಂದು ಟೆಕ್ ಪಾರ್ಕ್ ಅಂದ್ರೆ ನೂರೈವತ್ತು ಕಂಪ್ನಿ ಇರುತ್ತೆ ತಮಿಳ್ನಾಡು ಕೇರಳ ಇದೆ ಎಲ್ಲದ್ರಲ್ಲೂ ಕೂಡ ಪ್ರಾದೇಶಿಕ ಭಾಷೆಗಳಿದೆ ಇದು ಕನ್ನಡಕ್ಕೆ ಮಾತ್ರ ಉಂಟಾಗಿರುವ ಸವಾಲು ಅನ್ಸುತ್ತೆ ನಿಮಗೆ ಆಂಧ್ರಕ್ಕೂ ಬರ್ತಾ ಇದ್ದಾರೆ ಮೊನ್ನೆ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ನೀವು ಜನಸಂಖ್ಯೆ ಜಾಸ್ತಿ ಮಾಡಿಂತ ತೆಲುಗರಿಗೆ ಯಾಕೆ ಕರೆ ಕೊಟ್ರು ಯಾಕೆ ಅಂತಂದ್ರೆ ನಾವೇ ಅಲ್ಪಸಂಖ್ಯಾತರಾಗೋ ಭಯ ಇದೆಯಪ್ಪ ನಮ್ ನೆಲದಲ್ಲಿ ಜಾಸ್ತಿ ಮಾಡ್ಕೊಳ್ಳಿ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ದ ಅಕ್ಕಿ ಕನೆಕ್ಷನ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮೊದಲಿಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ನಮ್ಮೊಂದಿಗೆ ಕನ್ನಡದ ಖ್ಯಾತ ಇತಿಹಾಸಕಾರ ಚಿಂತಕ ಮತ್ತು ಲೇಖಕರಾಗಿರುವಂಥ ಡಾಕ್ಟರ್ ಧರ್ಮೇಂದ್ರ ಕುಮಾರ್ ಅರೆನಹಳ್ಳಿಯವರ ನಮ್ಮೊಂದಿಗೆ ಇದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ನಿಮಗೆ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ನಮಸ್ತೆ ಸೊ ಧರ್ಮೇಂದ್ರ ಕುಮಾರ್ ಅವರು ನಮಗೆ ಹಳೆಯ ಅತಿಥಿ ಯಾಕೆಂದರೆ ಗೌರಿಶಕ್ಕೆ ಸ್ಟುಡಿಯೋ ಇನ್ನೂ ಮೊದಲನೇ ಹೆಜ್ಜೆ ಇಟ್ಟಾಗ ಅವರು ಬಂದಿದ್ದರು ನಾವು ಸಿಟಿ ಕಾಲೇಜಲ್ಲಿದ್ದಾಗ ನಮ್ಮ ವಿದ್ಯಾರ್ಥಿಗಳ ಜೊತೆಗೆ ಒಂದು ಸಂವಾದ ಮಾಡಿದರು ನಾನು ಅದು ತುಂಬ ಜನ ಅದನ್ನು ನೋಡಿ ತುಂಬ ಇಷ್ಟಪಟ್ಟಿದ್ದರು ಒಂದು ತುಂಬ ಪ್ರಶ್ನೆಗಳು ಕಮೆಂಟ್ಗಳೆಲ್ಲ ಬಂದಿದ್ವು ಅದಕ್ಕೆ ಆ ವಿಡಿಯೋ ನೋಡಿಲ್ಲ ದಯವಿಟ್ಟು ಅದನ್ನು ನೋಡಿ ಅದನ್ನು ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಅದು ನಾನು ಎಲ್ಲಿ ಹೋದರೂ ಕೂಡ ಮಾತಾಡಿದಾಗ ಏ ನೋಡಿದೆ ನಾನು ನಿಮ್ಮ ವಿಡಿಯೋ ಅಂತ ತುಂಬ ಜನ ಹೇಳಿದ ನಂಗೆ ನೆನಪಿದೆ ಸೊ ಥ್ಯಾಂಕ್ಸ್ ಫಾರ್ ದಟ್ ಬಟ್ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ನಮ್ಮ ವಿದ್ಯಾರ್ಥಿಗಳನ್ನ ಸಂವಾದ ಮಾಡಿ ಸರ್ ಅದು ಅವನ್ನ ಎನ್ಲೈಟನ್ ಮಾಡಿದ್ರಿ ಸರ್ ಈಗ ಈ ಒಂದು ಕನ್ನಡ ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ನಿಮ್ಮ ಯೋಚನೆಗಳನ್ನ ಕೇಳಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಇತ್ತೀಚೆಗೆ ಓದ್ತಾಯಿದ್ದೆ ಕನ್ನಡಿಗರು ಹೇಗೆ ಅಲ್ಪಸಂಖ್ಯಾತರಾಗ್ತಾಯಿದ್ದಾರೆ ವಿಶೇಷವಾಗಿ ಬೆಂಗಳೂರಿನಲ್ಲಿ ಹೇಗೆ ನಾವು ವಲಸೆ ಕೋರರ ಹಾವಳಿ ಜಾಸ್ತಿಯಾಗಿ ಕನ್ನಡ ಮಾಯ ಆಗ್ತಾಯಿದೆ ಬೀದಿಗಳಲ್ಲಿ ಮಾಯ ಆಗ್ತಾ ಇದೆ ಮನೆಗಳಲ್ಲಿ ಮಾಯ ಇದೆ ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ಮನಸ್ಸುಗಳಲ್ಲಿ ಮಾಯ ಆಗೋ ಸಂದರ್ಭ ಬರ್ತಾ ಇದೆ ಯಾಕಂದ್ರೆ ನಾವು ಇಂಗ್ಲೀಷ್ ಮೀಡಿಯಮನ್ನು ಕಲಿಸ್ತಾ ಹೋದರೆ ಬಹುಶಃ ನಮ್ಮಲ್ಲಿ ಏನು ನಮ್ಮ ಜನ್ರೇಷನ್ಗೆ ಮನಸ್ಸಲ್ಲಿ ಕನ್ನಡ ಇದೆಯೋ ಅವರಿಗೆ ಆ ಮನಸ್ಸಲ್ಲಿ ಉಳ್ಕೊಳ್ಳಲ್ಲ ಅದು ಎಲ್ಲಕ್ಕಿಂತ ದೊಡ್ಡ ಥ್ರೆಟ್ ನನಗೆ ಸೊ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಭಾಳ ಸಕಾಲಿಕವಾದಂಥ ಪ್ರಶ್ನೆ ಮೊದಲನೇದಾಗಿ ಎಲ್ಲ ವೀಕ್ಷಕರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಭಾಳ ಆತಂಕದಿಂದ ನಾನು ಈ ಮಾತು ಎಲ್ಲಾರಿಗೂ ಹೇಳ್ತಾ ಇದ್ದೀನಿ ನನ್ನ ಮನಸ್ಸಲ್ಲಿ ಖುಷಿ ಇಲ್ಲ ರಾಜ್ಯೋತ್ಸವದ ಶುಭಾಶಯ ಅಂತ ಹೇಳುವಾಗ ನನ್ನ ಮನಸ್ಸಲ್ಲಿ ಒಂದು ಆತಂಕ ಒಂದು ಭಯ ಒಂದು ಗಾಢವಾದ ವಿಷಾದ ಇವೆಲ್ಲ ನನ್ನನ್ನು ನಾವರ್ಸ್ಕೊಂಡಿದೆ ಮೊದಲನೇದಾಗಿ ಈಗ ನೀವು ಹೇಳಿದಾಗೆ ಕನ್ನಡ ಮನಸ್ಸುಗಳಲ್ಲಿ ಕನ್ನಡ ಮನಸ್ಸಿನಿಂದ ಜಾರ್ತಿರ್ತಕ್ಕಂಥ ಕನ್ನಡ ಯಾಕೆ ಅಂತಂದರೆ ನಾವು ನಮ್ಮ ಮಕ್ಕಳನ್ನ ಇವತ್ತು ಕ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಸೇರಿಸ್ತೀವಿ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಕಾಂಪೌಂಡ್ಗೆ ಎಂಟ್ರಾದ ತಕ್ಷಣ ನಾವು ನಾವು ಅಲ್ವೇನು ಅಲ್ಲಿ ಕೀಳಿರ್ಮೆಯಲ್ಲಿ ಶುರುವಾಗ್ಬಿಡ್ತು ನಮ್ಮ ಮಗುಗೆ ಯಾಕೆಂದರೆ ಸಂಪೂರ್ಣವಾಗಿ ಇಂಗ್ಲೀಷ್ ಮಯ ಹಾಂ ಇವತ್ತಿನ ಪೇರೆಂಟ್ಸು ಹುಟ್ಟಿದಾಗಲಿಂದನೇ ಆ ಮಗುಗೆ ಇಂಗ್ಲೀಷ್ ಕಲಿಸಿ ಇಂಗ್ಲೀಷ್ ಒಂದು ಆಪ್ತ ಅನ್ನೋ ಭಾವನೆ ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕನ್ನಡನ ಮರ್ತಿಸಿದ್ದಾರೆ ಹಾಂ ಆಯಿತಾ ಅವನಿಗೇನು ಅನ್ನಿಸ್ತಾ ಇರ್ಬೋದು ಆದರೆ ಅಂಥ ಪರ್ಸೆಂಟೇಜ್ ಇನ್ನೂ ತುಂಬ ಕಡಿಮೆ ಇದೆ ಮೋಸ್ಟ್ ಆಫ್ ದ ಪರ್ಸೆಂಟೇಜ್ ನಮ್ಮ ಹಂಗೆ ಕನ್ನಡ ಮಾತಾಡಿ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಮ್ಗೆ ಕಳಿಸೋವಂಥ ಜನ ಆಗ ಮಗು ನೀವು ಇಂಗ್ಲೀಷ್ ಮೀಡಿಯಮ್ನ ಕಾಂಪೌಂಡ್ ಒಳಗೆ ಹೋದಾಗ ಒಂದು ರೀತಿ ಕೀಳರಿಮೆಯನ್ನು ಅನುಭವಿಸುತ್ತಾ ಮಗು ಯಾಕೆಂದರೆ ಎಲ್ಲ ಇಂಗ್ಲೀಷಲ್ಲಿ ಮಾತಾಡ್ತಿರ್ತಾರೆ ಇದಕ್ಕೆ ತನ್ನ ಭಾವನೆಯನ್ನು ವ್ಯಕ್ತಪಡಿಸ್ಕೊಳ್ಳೋದಕ್ಕಾಗಲ್ಲ ನಿಧಾನವಾಗಿ ಇದು ಇಂಗ್ಲೀಷ್ ಕಲಿ ಇದಕ್ಕೇನು ಅನಿಸುತ್ತೆ ನಾನು ಈ ದೊಡ್ಡ ಗುಂಪಿಗೆ ಸೇರಬೇಕಾದ್ರೆ ನಾನು ನಂತನವನ್ನು ತ್ಯಜಿಸಿ ಇಂಗ್ಲೀಷ್ ಕಲಿಬೇಕಾಗತ್ತೆ ಅಂತ ಆಗ ನಿಧಾನವಾಗಿ ಅದಕ್ಕೆ ಕನ್ನಡದ ಮೇಲೆ ತಿರಸ್ಕಾರ ಬರುತ್ತೆ ಇಂಗ್ಲೀಷನ್ನು ಕಲ್ತ್ಕೊಂಡ್ಬಿಡುತ್ತೆ ಕನ್ನಡ ಕಲಿಯೋಕೆ ಬಂದ್ರೂ ಮನ್ಸಿದ್ರೂ ಅದು ಬೇಡ ಅನ್ನತ್ತೆ ಆಗ ಅದು ಮಗು ಸಂಪೂರ್ಣವಾಗಿ ಇಂಗ್ಲೀಷಿಗೆ ಬದಲಾಗೋಗುತ್ತೆ ನಾನು ಯಾವಾಗಲೂ ತುಂಬ ಕಡೆ ಏನು ಹೇಳ್ತೀನಿ ಮೊದಲ ಇಪ್ಪತ್ತು ವರ್ಷ ನೀವು ನಿಮ್ಮ ಮಕ್ಕಳಲ್ಲಿ ದೇಶ ಪ್ರೇಮ ಕನ್ನಡ ಪ್ರೇಮ ನೆಲ ಜಲ ಭಾಷೆ ಇತಿಹಾಸ ಅನ್ನೋದು ತರದೇ ಇದ್ದರೆ ನೀವು ಆಮೇಲೆ ಏನೇ ಮಾಡಿದರೂ ತರಲಾರಿ ರೀ ನಮ್ಮ ಇತಿ ಹಿರಿಯರು ಒಂದು ಇತಿಹಾಸ ಮಾತಾಡೇಳಿದರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಸಾಧ್ಯವೇ ಇಲ್ಲ ಇದನ್ನು ನೋಡಿ ಮೊನ್ನೆ ಒಬ್ರು ಏರೋಸ್ಪೇಸ್ ಇಂಜಿನಿಯರ್ ಸಿಕ್ಕಿದ್ರು ಶಿವಕುಮಾರ್ ಅಂತ ಹೇಳಿ ಅವ್ರಂದರು ನೋಡಿ ಧರ್ಮೇಂದ್ರ ನಿಮಗೆ ಒಂದು ನಾನು ತರೋದಕ್ಕೆ ಸರ್ಕಾರದ ಗಮನಕ್ಕೆ ತರೋದಕ್ಕೆ ಓಡಾಡ್ತಾ ಇದ್ದೀನಿ ಅಂತಂದರೆ ಅವರು ಖುದ್ದು ಓಡಾಡ್ತಾ ಇದ್ದಾರೆ ಬೀಯಿಂಗ್ ಎ ನೇರೋಸ್ಪೇಸ್ ಇಂಜಿನಿಯರ್ ವರ್ಕಿಂಗ್ ಇನ್ ಎ ಕಾಲೇಜ್ ಎ ಪ್ರೊಫೆಸರ್ ಆಫ್ ಏರೋ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಪ್ರತಿ ಶಾಲೆಯಲ್ಲಿ ನೀನು ಇಂಗ್ಲಿಷ್ ಕಲಿಸು ಸ್ಪ್ಯಾನಿಷು ಫ್ರೆಂಚು ನೀನು ಏನಾದ್ರು ಕಲಿಸ್ಕೊ ಒಂದು ದಿನ ಸಂಪೂರ್ಣ ಕನ್ನಡದ ದಿನವನ್ನಾಗಿ ಮಾಡು ಸಂಪೂರ್ಣ ಒಂದು ದಿನ ಕನ್ನಡ ಮಾತಾಡಬೇಕು ವಾರಕ್ಕೊಂದಿನ ದಿನ ವಾರಕ್ಕೊಂದಿನ ಸಂಪೂರ್ಣ ಕನ್ನಡ ಅವನು ಹಾಜರಾತಿ ತಗೊಳ್ಳೋದರಿಂದ ಹಿಡಿದು ಪಾಠ ಪ್ರವಚನದಿಂದ ಹಿಡಿದು ಎಲ್ಲನೂ ಸಂಪೂರ್ಣ ಕನ್ನಡದಲ್ಲಿ ಮಾತು ಅವನು ಆ ಜಗತ್ತಿನಾದ್ಯಂತ ವಿದ್ಯಾರ್ಥಿಗಳು ಅವರು ಕನ್ನಡ ಕಲಿಬೇಕು ಯಾಕೆಂದರೆ ನೀನು ಕನ್ನಡ ನೆಲದಲ್ಲಿದೆಯಾ ಭಾಷೆ ಗೌರವ ಕೊಡು ಒಂದು ದಿನ ಎಂಥ ಅದ್ಭುತವಾದ ಯೋಚನೆ ಸರ್ ಹೌದು ಹಾಗೆ ಮಾಡಲಿಲ್ಲ ಅಂತಂದರೆ ನಾವು ಸಂಪೂರ್ಣವಾಗಿ ಕನ್ನಡವನ್ನು ಕಳ್ಕೊತೀವಿ ಕನ್ನಡ ಅಂದ್ರೇ ಕೀಳಿರಿಮೆ ಅನ್ನುವಂಥ ಭಾವನೆಯನ್ನು ಮೂಡಿಸುವಲ್ಲಿ ಮೇಲಿನಿಂದ ಬಂದಂಥ ಜನ ಯಶಸ್ವಿಯಾಗಿದೆ ರೀ ಯಾವ ರೀತಿ ಗೊತ್ತಾ ಸರ್ ಇದು ಪಾಶ್ಚಿಮಾತ್ಯ ರಾಷ್ಟ್ರಗಳು ನಾವು ದ್ರಾವಿಡರು ಭಾರತೀಯರು ನಾವು ಹುಟ್ಟುತ್ತಾನೆ ಕಪ್ಪು ಕಲರು ನಾವು ಕೃಷ್ಣ ಅಂತ ಹೆಸರು ಬಂದಿದ್ದೆ ಹಂಗಲ್ವ ಸರ್ ನೀಲಮೇಘ ಶ್ಯಾಮ ಅಂತ ನಾವು ಅವನು ಹೊಗಳ್ಕಂಡು ನಾವು ನೀಲಿ ಕಪ್ಪು ಎಲ್ಲ ನಮ್ಮ ನಮ್ಮ ಕಲರ್ ಅಲ್ವಾ ಸರ್ ಇದೆಲ್ಲ ಇದನ್ನು ಹಚ್ಚಿ ಬೆಳಗ್ಗಾಗ್ತೀವಿ ಅಂತ ಫೇರ್ ಆ್ಯಂಡ್ ಲವ್ಲಿ ತಂದಂಥ ನರಾಧವರಲ್ವೇ ಅವರು ಹಾಂ ನಾವು ಬೆಳ್ಳಗ್ ಯಾಕೆ ನಾವು ಬೆಳ್ಳಿಗ್ ಕಾಣ್ಬೇಕು ನಾವು ಇರೋದೇ ಹೀಗೆ ಅಂತ ನಾವು ಅವತ್ತೇ ಪ್ರತಿಭಟನೆ ಮಾಡಿದರೆ ನಮ್ಮತನ ಉಳಿತಿ ತಲ್ವೇ ಈಗ ಹಾಂ ಯಾಕೆ ಸರ್ ನಾವು ಬೆಳಗಾಗಬೇಕು ನಾವು ಕಪ್ಪಿರೋದು ಇದು ನಮ್ಮ ಸಹಜವಾದ ಬಣ್ಣ ನಮ್ಮ ಮಣ್ಣಿನ ಬಣ್ಣ ನಾವು ಇರೋದೇ ಹೀಗೆ ನಮ್ಮನ್ನು ಫೇರ್ ಆ್ಯಂಡ್ ಲವ್ಲಿ ಹೆಚ್ಚಿ ನೀವು ಬೆಳಗಾಗ್ತೀರಿ ಅಂತ ಯಾರು ನಮ್ಮಲ್ಲಿ ಕೀಳಿರಿಮೆ ತಂದರು ನೀವು ಹಿಂದಿ ಕಲೀರಿ ಇಂಗ್ಲೀಷ್ ಕಲೀರಿ ನೀವು ಬೇ ಮೇಲೆ ಹೋಗ್ತೀರಿ ಅಂತ ಅದೇ ಥರ ಕೀಳಿರಿಮೆ ಇವತ್ತು ತರ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ನಾವು ಅದಕ್ಕೆ ಬಲಿಯಾಗಬಾರ್ದು ನಾವು ಹತ್ತು ಚಪ್ಪನ್ನೈವತ್ತಾರು ಭಾಷೆ ಕಲಿಯೋಣ ಸರ್ ನಾವೇನು ಬೇಡ ಅಂತ ಹೇಳ್ತಿಲ್ಲ ಮೊದಲು ನಮ್ಮಮ್ಮ ಅವಳು ಹೇಗಿದಳೋ ನಮ್ಮಮ್ಮ ಅಲ್ವ ಸರ್ ಚೆನ್ನಾಗಿದಾಳೆ ಅಂತ ಪಕ್ಕದ ಮನೆ ಅವಳ ನಮ್ಮ ಅನ್ನೋಕ್ಕಾಗತ್ತೀಯಾ ನಾವು ಇಲ್ವಲ್ಲ ಕನ್ನಡ ಭಾಷೆನೂ ಹಾಗೇನೆ ಇದು ನಮ್ಮ ತಾಯಿ ನಾವಿವತ್ತು ಆತಂಕದಿಂದ ರಾಜ್ಯೋತ್ಸವ ಆಚರಣೆ ನಾನು ನಿಮಗೆ ಮೊದಲೇ ಏನು ಹೇಳಿದೆ ಅದನ್ನು ಇವಾಗಲೂ ಹೇಳ್ತೀನಿ ಕೇಳಿ ಒಂದು ಸಂಸಾರ ಒಂದು ಸಂಸಾರದಲ್ಲಿ ಗಂಡ ಹೆಂಡತಿ ಮಕ್ಕಳು ಗಂಡ ಎಲ್ಲ ಆನ್ ಟ್ರ್ಯಾಕ್ ನಡೀತಾ ಇರುತ್ತೆ ಎಲ್ಲನೂ ಏನಪ್ಪ ಗಂಡ ಹಿಡ್ದು ಬೆಳಗ್ಗೆ ಕೆಲಸಕ್ಕೆ ಹೋಗ್ತಾ ಇರ್ತಾನೆ ಹೆಣ್ತಿಂದ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗ್ತಾ ಇರ್ತಾಳೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಎವ್ರಿಥಿಂಗ್ ಇಸ್ ಆನ್ ಟ್ರ್ಯಾಕ್ ಎಲ್ಲ ಚೆನ್ನಾಗಿದೆ ಇಂಥ ಚೆನ್ನಾಗಿರೋ ಟೈಮ್ನಲ್ಲಿ ನಾವು ದೇವ್ರ ಪೂಜೆ ಎಷ್ಟೊತ್ತು ಮಾಡ್ತೀವಿ ಐದು ನಿಮಿಷ ಬಿಕಾಸ್ ಎವ್ರಿಥಿಂಗ್ ಆನ್ ಟ್ರ್ಯಾಕ್ ಎಲ್ಲ ನಮಸ್ಕಾರ ದೇವರೇಂಥ ವಿಭೂತಿನೋ ಕುಂಕುಮನೋ ನಾಮನೋ ಏನೋ ನಮಗೆ ಬೇಕಾಗಿದ್ದು ಹಚ್ಕೊಂಡು ನಮಸ್ಕಾರ ಮಾಡಿ ಬಿಡ್ತೀವಿ ಆದರೆ ಎಲ್ಲೋ ಒಂದು ಕಡೆ ಕೈ ಕೊಡ್ತು ಅಂದ್ಕೊಳ್ಳಿ ಆಗ ವ್ರತ ನೇಮ ಹೋಮ ಪೂಜೆ ದೇವಸ್ಥಾನಗಳ ಭೇಟಿ ತೀರ್ಥಕ್ಷೇತ್ರಗಳು ಎಲ್ಲ ಮಾಡ್ತೀವಲ್ಲ ಈಗ ನಾವು ಕನ್ನಡದವ್ರು ಆ ಪೊಸಿಷನ್ ಅಲ್ಲಿ ಇದೀವಿ ಈಗ ನಾವು ಪ್ರತಿ ಕ್ಷಣ ಪ್ರತಿ ದಿನ ನಾವು ಕನ್ನಡ ನೆನೆಸ್ಕೋಬೇಕು ಪ್ರತಿ ದಿನ ಹೋಮ ಹವನ ಮಾಡಬೇಕು ಕನ್ನಡ ಉಳಿಯಲಪ್ಪ ಅಂತ ಈಗ ನಾವು ಆ ಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ ಯಾಕೆ ಇದು ಈ ರೀತಿ ಬಂದ್ಬಿಟ್ಟಿದ್ದೀನಿ ಅನ್ನೋದು ತುಂಬ ಇದೆ ಸರ್ ನಿಮ್ಮ ಪ್ರಶ್ನೆಗಳನ್ನ ಮುಂದಕ್ಕೆ ಕೇಳ್ತಾ ಹೋಗ್ತೀನಿ ನಾನು ಅದನ್ನ ಹೇಳ್ತಾ ಹೋಗ್ತೀನಿ ಇವತ್ತಿನ ಕನ್ನಡ ರಾಜ್ಯೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರ ಕನ್ನಡ ರಾಜ್ಯೋತ್ಸವ ನಮ್ಮೆಲ್ಲರ ಮೇಲೆ ಕವಿದಂಥ ಆತಂಕದ ಕಾರ್ ಮೋಡ ಇವತ್ತೇನು ಬೆಂಗಳೂರಲ್ಲಿ ಒಂದು ವಾರದಿಂದ ಮಳೆ ಸುರಿತಾ ಇದೆ ಸರ್ ಆ ರೀತಿ ಹೇಗೆ ಬೆಂಗಳೂರಿನಲ್ಲಿ ಮೋಡ ತುಂಬಿಕೊಂಡು ಒಂದು ರೀತಿ ನಿಸ್ಸಾರವಾದಂಥ ಭಾವನೆ ನಮ್ಮೆಲ್ಲರ ಮನಸ್ಸಲ್ಲಿ ಇದೆಯಲ್ಲ ಅದೇ ರೀತಿ ಕನ್ನಡಿಗರಿಗೂ ಇವತ್ತು ಈ ಮನಸ್ಸು ಈ ಭಾವನೆ ಕಾಡ್ತಾ ಇದೆ ಸರ್ ಈಗ ಕನ್ನಡ ಬಗ್ಗೆ ನಾವು ಮಾತಾಡ್ತಿರ್ಬೇಕಾದ್ರೆ ಈಗ ಭಾಷಾವಾರು ಪ್ರಾಂತ್ಯ ರಚನೆ ಆಗಿದ್ದು ಮತ್ತು ಎಲ್ಲ ಭಾಷಾವಾರು ಪ್ರಾ ಎಲ್ಲ ನಮ್ಮ ಕಕ್ಕ ತಮಿಳುನಾಡು ಕೇರಳ ಇದೆ ಎಲ್ಲದ್ರಲ್ಲೂ ಕೂಡ ಪ್ರಾದೇಶಿಕ ಭಾಷೆಗಳಿದೆ ಇದು ಕನ್ನಡಕ್ಕೆ ಮಾತ್ರ ಉಂಟಾಗಿರುವ ಸವಾಲು ಅನ್ಸುತ್ತೆ ನಿಮಗೆ ಈ ಬೇರೆ ಭಾಷಿಕರು ಕೂಡ ಈ ಸವಾಲು ಎದುರಿಸ್ತಾ ಇದಾರೆ ಅನ್ನೋದೊಂದು ಪ್ರಶ್ನೆ ಈ ಜೊತೆಗೆ ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ ಸರ್ ನಾನು ಈಗ ನಾವು ಹಿಂದಿಯವರು ಮಾತಾಡ್ತೀವಲ್ಲ ಸರ್ ಈಗ ನಾನು ಹಿಂದಿ ಕುಟುಂಬಗಳನ್ನ ನೋಡ್ತೀನಲ್ಲ ಆ ಹಿಂದಿ ಕುಟುಂಬಗಳು ಕೂಡ ಹಿಂದಿ ಮಾತಾಡಲ್ಲ ಸರ್ ಅವ್ರು ಅವ್ರು ಅಲ್ಲಿ ಮಾತಾಡ್ತಾರೆ ಹಂಗಾಗ್ಬಿಟ್ಟಿದೆ ನಾನು ನೋಡಿದೀನಲ್ಲ ಸರ್ ಎಷ್ಟೋ ಕುಟುಂಬಗಳು ಅವ್ರ ಹಿಂದಿ ಭಾಷಿಕರಂದು ಗೊತ್ತಾಗುತ್ತೆ ಅಥವಾ ಉತ್ತರ ಭಾರತೀಯರಂದು ಗೊತ್ತಾಗುತ್ತೆ ಅಥವಾ ರಾಜಸ್ಥಾನಿಗಳು ಗುಜರಾತಿಗಳು ಏನೋ ಆಗಿದ್ದಾರೆ ಅವರು ಬಟ್ ದೇ ಸ್ಪೀಕ್ ಇನ್ ಇಂಗ್ಲೀಷ್ ಅವ್ರಿಗೆ ಅಲ್ಲೇ ಮಾತಾಡ್ತಾರೆ ಮಕ್ಕಳ ಜೊತೆಗೆ ಹೌದು ಸೊ ಹಂಗಾಗಿದೆ ಹೀಗಾಗಿ ಇದು ಕನ್ನಡಕ್ಕೆ ಸೀಮಿತವಾದ ಸಮಸ್ಯೆನಾ ಅಥವಾ ಬೇರೆ ಭಾಷೆಗಳಿಗೆ ಸಮಸ್ಯೆ ಇದ್ರೂ ಕೂಡ ಕನ್ನಡಕ್ಕೆ ಏನಾದರೂ ಬೇರೆ ಎಕ್ಸ್ಟ್ರಾ ಏನಾದರೂ ಒಂದು ಗಂಭೀರವಾದ ಸಮಸ್ಯೆ ಇದೆಯಾ ಹೇಗೆ ಸರ್ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಇದು ಎಲ್ಲ ಭಾಷೆಗಳಿಗೂ ಬಂದಿರತಕ್ಕಂಥ ಸಮಸ್ಯೆ ಇದು ಎಲ್ರಿಗೂ ಹರಡಿದೆ ಕನ್ನಡಕ್ಕೆ ಯಾಕೆ ಜಾಸ್ತಿ ಹರಡಿದೆ ಬೆಂಗಳೂರು ಅಥವಾ ಕರ್ನಾಟಕ ಅಥವಾ ಬೆಂಗಳೂರು ಹಳೆ ಮೈಸೂರು ಪ್ರದೇಶ ಏನಿದೆ ಬದುಕಲಿಕ್ಕೆ ಅತ್ಯಂತ ಸೂಕ್ತವಾದ ಪ್ರದೇಶ ಈ ಜಗತ್ತಿನಲ್ಲಿ ಕಾಲು ಕಾಲಕ್ಕೆ ಮಳೆ ಆಗುತ್ತೆ ಬಿಸಿಲು ಮಳೆ ಮತ್ತು ಚಳಿ ಮೂರು ಹವಾಮಾನಗಳು ಒಂದೇ ಕಡೆ ಇರುವಂಥದ್ದು ಯಾವುದಾದ್ರೂ ಊರಿದ್ದರೆ ಅದು ಬೆಂಗಳೂರು ಭಾಳ ಹದವಾಗಿತ್ತು ಮನೆ ಈಗ ಅಕ್ಟೋಬರಲ್ಲಿ ಯಾವಾಗ ನಮಗೆ ಚಳಿ ಶುರುವಾಗಬೇಕಿತ್ತು ಮೈ ಕೈ ಚರ್ಮ ಎಲ್ಲ ದೀಪಾವಳಿ ಹೊತ್ತಿಗೆ ಒಡ್ಕೊಂಡು ನಾವೆಲ್ಲ ವ್ಯಾಸ್ಲಿನ್ ಹಚ್ಕೋಬೇಕಿತ್ತು ಈಗ ನಾವು ಮಳೆ ಎದುರಿಸ್ತಾ ಇದ್ದೀವಿ ಅಂದರೆ ಈ ಅನಿಯಂತ್ರಿತ ವಲಸೆ ಮತ್ತು ಕಾಡುಗಳ ನಾಶ ಪರಿಸರದ ಮೇಲೆ ನಾವು ಮಾಡ್ತಾ ಇರ್ತಕ್ಕಂಥ ಘೋರ ದಾಳಿ ಸೊ ಹಾಗಾಗಿ ಇಲ್ಲಿ ವೆದರ್ ಚೇಂಜ್ ಆಗಿದೆ ಮುಂಚೆ ಈಗ ಐದು ಹತ್ತು ವರ್ಷದ ಕೆಳಗೂ ಚೆನ್ನಾಗೇ ಇತ್ತು ಇನ್ನೂ ಹತ್ತು ಹದಿನೈದು ವರ್ಷದ ಕೆಳಗಂತೂ ಇನ್ನೂ ಚೆನ್ನಾಗಿತ್ತು ಸೊ ಬೆಂಗಳೂರು ಎಲ್ಲ ರೀತಿಯಿಂದ ಬದುಕೋಕೆ ಉತ್ತಮವಾಗಿದ್ದಂಥ ಪ್ರದೇಶ ಒಂದು ಮತ್ತು ಇಲ್ಲಿನ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಹಿವಾಂಶ ಸಂಭೂತ ನಾಲ್ವಡಿ ಕೃಷ್ಣರಾಜ ಒಡೆಯರು ಇಲ್ಲಿ ಮಾಡಿದಂಥ ಅಭೂತಪೂರ್ವವಾದಂಥ ಕೆಲಸ ಏನಿದೆ ಮೂಲಭೂತ ಸೌಕರ್ಯಗಳು ಇಡೀ ಜಗತ್ತು ಬೆಂಗಳೂರು ಕಡೆ ತಿರುಗಿ ನೋಡೋ ಥರ ಮಾಡ್ತು ಅದ್ಭುತವಾದಂಥ ಹವಾಗುಣ ಎಲ್ಲರನ್ನ ಸ್ವಾಗತಿಸುವಂಥ ಕನ್ನಡಿಗರ ಮನೋಧರ್ಮ ಮತ್ತು ಇಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಜಗತ್ತೇ ಬಂದು ಬೆಂಗಳೂರಲ್ಲಿ ಕೂತ್ಬಿಡ್ತು ಬಂದು ಕೂತ ತಕ್ಷಣ ನಮಗೆ ನಾವೇ ನಮ್ಮ ನೆಲದಲ್ಲಿ ಪರಕೀಯರಾಗುವಂಥ ಭಾವ ನಮ್ಮನ್ನು ಕಾಡ್ಬಿಡ್ತು ಹಂಗಾಗಿ ಇವತ್ತು ನಾವು ಈ ಈ ಒಂದು ಆತಂಕವನ್ನು ನಾವು ಎದುರಿಸ್ತಾ ಇದ್ದೀವಿ ಎಲ್ರಿಗೂ ಬೆಂಗಳೂರೇ ಬೇಕು ನಾನು ಗಲ್ಫಲ್ಲಿ ಇಪ್ಪತ್ತು ವರ್ಷ ಇದ್ದೆ ನೂರಾರು ಸಾವಿರಾರು ಜನ ನಾನು ನಾನು ಮಾತಾಡ್ಸ್ತಿದ್ದೀನಿ ಒಬ್ಬೊಬ್ರು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಕೆಲಸ ಮಾಡಿದವರು ರಿಟೈರ್ ಆದಮೇಲೆ ಏನು ಮಾಡ್ತೀರಾ ಅಂತ ನನ್ನ ಕೊಲೀಗ್ಸ್ ಕೇಳಿದ್ರೆ ಅವನು ಎಲ್ಲಿ ಬೇರೆ ಬೇರೆ ಊರಿನವರು ಹೆಸರೇ ಬೇಡಿ ಭಾರತದ ಎಲ್ಲ ಊರಿನಿಂದ ಅಲ್ಲಿ ನಾವು ಗಲ್ಫ್ಗೆ ಹೋಗಿದ್ದೀವಿ ಬೇರೆ ಬೇರೆ ರಾಜ್ಯದವ್ರನ್ನ ರಿಟೈರ್ ಆದಮೇಲೆ ರಿಟೈರ್ ಆದಮೇಲೆ ನೀನು ಏನಪ್ಪ ಬೆಂಗಳೂರಿಗೆ ಬಂದು ಹೋಟ್ಲು ಇಡ್ತೀನಿ ಲೇ ನೀನು ಆ ಊರವನ್ನಲ್ವೇನೋ ಏಯ್ ಊರಿಗೆ ಯಾರು ಹೋಗ್ತಾರೆ ಗುರು ನಾನು ಬೆಂಗಳೂರಿಗೆ ಬರಬೇಕು ಇದು ಎಲ್ಲ ಭಾರತೀಯರ ಮನಸ್ಥಿತಿ ಇದು ಎಲ್ಲ ಭಾರತೀಯರ ಮನಸ್ಥಿತಿ ನಾನು ಇದನ್ನ ಪಾಕಿಸ್ತಾನದವ್ರ ಬಾಯಲ್ಲಿ ಸಹ ಕೇಳಿದ್ದೀನಿ ನೀನು ನಾನು ಪಾಕಿಸ್ತಾನಿ ರೆಸ್ಟೋರೆಂಟಲ್ಲಿ ಊಟ ಮಾಡೋಕೆ ನಾನು ಇದನ್ನ ಎರಡು ಮೂರು ಕಡೆ ಹೇಳಿದ್ದೀನಿ ಎಲ್ಲಿಂದ ಬಂದಿದ್ಯಾ ನೀನು ಕೇಳಿದ್ರೆ ನಾನು ಬೆಂಗಳೂರಿಂದ ಅಂದೆ ಅವರು ಇಡೀ ಜನ ನನ್ನ ಕಡೆ ತಿರುಗಿ ನೋಡಿ ನಮ್ಮ ಜೀವನದಲ್ಲಿ ನಾವು ಒಂದ್ಸಲಿ ಬೆಂಗಳೂರು ನೋಡಬೇಕು ಅಂತ ಅದೀವಿ ನೀ ಆ ಊರು ಬಿಟ್ಟು ಬಂದಿದೆಯಲ್ಲ ಅಂದರು ಸೊ ಎಲ್ಲರ ಮನಸ್ಥಿತಿ ಬೆಂಗಳೂರು ಈ ರೀತಿ ಆದರೆ ಎಲ್ರಿಗೂ ಬೆಂಗಳೂರೇ ಬೇಕು ಅಂದ್ರೆ ಎಲ್ಲಿಂದ ಇರೋದೊಂದು ಹೃದಯ ನಾನು ಯಾರಿಗಂತ ಕೊಡಲಿ ಇಂಥ ಒಂದು ಪಿಚ್ಚರಲ್ಲಿ ಹಾಡಿದೆಯಲ್ಲ ನಾವು ಹತ್ರ ಇರೋದು ಇಷ್ಟಾಗಲ್ಲ ಜಾಗ ಕಂಡ್ರೆ ಯಾ ಎಷ್ಟು ಜನಕ್ಕೆ ಅಂತ ನಾವು ಹಂಚೋಣ ನಾವು ಇವರೆಲ್ಲ ಬಂದಿದ್ರಿಂದ ಕೆರೆ ಮುಚ್ಚಿದ್ವಿ ನದಿ ಮುಚ್ಚಿದ್ವಿ ಗದ್ದೆ ಬಲಿ ಕಟ್ವಿ ಕಾಡು ಬಲಿ ಕೊಟ್ವಿ ನೇನು ಬಲಿ ಕೊಡೋಣ ನಾವಿಲ್ಲಿ ಹೇ ಎಲ್ಲ ಬಂದಿಲ್ಕೋ ಬಂದು ನಮ್ಮನ್ನು ನಾಶ ಮಾಡಿಬಿಟ್ಟಿದ್ದಾರೆ ಅರ್ಥ ಆಯಿತಾ ಸೊ ಹಂಗಾಗಿ ನಮಗೆ ಜಾಸ್ತಿ ತಿರಟ್ಟಿದೆ ಬೇರೆಯವ್ರಿಗೆ ಕೇಳಿದ್ರೆ ಬೇರೆಯವ್ರಿಗೆ ಇಲ್ವ ಇದು ಅಂತ ಬೇರೆಯವ್ರಿಗಿದೆ ಈಗ ತಟ್ಟಲಾರಂಭಿಸಿದೆ ತಮಿಳ್ನಾಡಿಗೆ ಈ ವರ್ಷದಿಂದ ನವೆಂಬರ್ ಒಂದನೇ ತಾರೀಕು ಅವರು ರಜಾ ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿ ಯಾಕೆ ಯಾಕಿರ್ಬೋದು ಬಹುಶಃ ಅವರು ಇದೇ ತಮಿಳು ದಿನಾಚರಣೆ ಮಾಡೋಕ್ಕಿರ್ಬೋದು ಯಾಕೆ ಮಾಡಬೇಕು ಯಾಕೆಂದರೆ ಅಲ್ಲೂ ಅನಿಯಂತ್ರಿತ ವಲಸೆಗಾರರ ಬರ್ತಾ ಇದ್ದಾರೆ ಅಲ್ಲಿಗೂ ಆಂಧ್ರಕ್ಕೂ ಬರ್ತಾ ಇದ್ದಾರೆ ಮೊನ್ನೆ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ನೀವು ಮ ಜನಸಂಖ್ಯೆ ಜಾಸ್ತಿ ಮಾಡಿ ಅಂತ ತೆಲುಗರಿಗೆ ಯಾಕೆ ಕರೆ ಕೊಟ್ಟರು ಯಾಕೆ ಅಂತಂದರೆ ನಾವೇ ಅಲ್ಪಸಂಖ್ಯಾತರಾಗೋ ಭಯ ಇದೆಯಪ್ಪ ನಮ್ಮ ನೆಲದಲ್ಲಿ ಜಾಸ್ತಿ ಮಾಡ್ಕೊಳ್ಳಿ ಈ ಅನಿಯಂತ್ರಿತ ವಲಸೆ ಇದೆಯಲ್ಲ ಅದು ನಮ್ಮ ದೇಶಕ್ಕೆ ಎಸ್ಪೆಷಲಿ ಸೌತ್ ಇಂಡಿಯಾಕ್ಕೆ ಅಂಟಿದ ದೊಡ್ಡ ರೋಗ ಅಂತ ನಾನು ಹೇಳ್ತೀನಿ ಅದರಿಂದ ಇವತ್ತು ನಾವು ತನವನ್ನು ಕಳ್ಕೊಳ್ಳೋವಂಥ ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೀವಿ ಈಗ ಅಲ್ಲಿವರೆಗೂ ಯಾಕೆ ಹೋಗಬೇಕಾ ಯಾಕೆ ಹೋಗಲಿಲ್ಲ ಕೊಚ್ಚಿನ್ಗೋ ಮದ್ರಾಸ್ಗೋ ಹೈದರಾಬಾದ್ಗೋ ಜನ ಯಾಕೆ ಹೋಗಲಿಲ್ಲ ಯಾಕೆಂದರೆ ನಮ್ಮಂತೆ ತೆರೆದ ಹೃದಯದವರು ನಮ್ಮಂತೆ ಇರೋದಕ್ಕೆ ಬೇರೆ ಯಾರು ಸಾಧ್ಯವಿಲ್ಲ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಡೋದ್ರಲ್ಲಿ ನಾವೇ ನಂಬರ್ ಮತ್ತು ಇಲ್ಲಿನ ಹವಾಗುಣ ಕನ್ನಡಿಗರ ದಯಾಪರತೆ ಕನ್ನಡಿಗರ ಸ್ನೇಹಪರತೆ ಜನ ಎಲ್ಲ ಇಲ್ಲಿಗೆ ಬರ್ತಾರೆ ಸರ್ ಒಂದು ವೈರಲ್ ನೀವು ಅದರಲ್ಲಿ ಒಬ್ಬಳು ಹೆಣ್ಮಕ್ಳು ಹೇಳ್ತಾಳೆ ಕನ್ನಡಿಗರಿಗೆ ನೀವು ಕನ್ನಡಿಗರು ಅನ್ಕೊಂಡಿದೀರಾ ನಾವೇನಾದ್ರೂ ಬೆಂಗಳೂರು ಬಿಟ್ಟು ಹೋದ್ರೆ ನಿಮ್ಮ ಇಡೀ ಪಿ ಜಿಗಳು ಖಾಲಿ ಆಗ್ತವೆ ಗಳು ಖಾಲಿ ಆಗ್ತವೆ ನಿಮ್ಗೆ ನಿಮ್ಮ ಕೆಲಸ ಮಾಡೋದು ಯಾರು ಇರಲ್ಲ ನೀವು ಬದುಕಿರೋದೆ ನಮ್ಮಿಂದ ಅನ್ನೋ ಒಂದು ಅವಳು ಹೇಳಿದ್ಲು ಅದಕ್ಕಿಂತ ಮುಂಚೆ ಕೂಡ ಈ ತರದೊಂದು ವಿಡಿಯೋ ಬಂದದ್ದು ನಾ ನೋಡಿದಿನಿ ಆಮೇಲೆ ನಮ್ಮ ಒಂದಷ್ಟು ಕನ್ನಡ ಪರ ಹೋರಾಟಗಾರರ ಬಗ್ಗೆ ಪ್ರತಿಭಟನೆ ಮಾಡಿದ್ರು ಆಮೇಲೆ ವ್ಯಕ್ತಿನ ಜಾಬ್ ಕೂಡ ಹೋಗಿತ್ತು ನನಗೆ ಪ್ರಶ್ನೆ ಇರೋದು ಈಗ ನಾನು ಕೂಡ ಹೈದರಾಬಾದ್ ಇದ್ದೆ ಸರ್ ಐದು ವರ್ಷ ನಾನು ರಂಗನಾಥ್ ಭಾರದ್ವಾಜ್ ಹಮೀದ್ ಪಾಳ್ಯ ರಾಧಿಕಾ ರಾಣಿ ಜಯಪ್ರಕಾಶ್ ಶೆಟ್ಟಿ ಎಲ್ಲರೂ ಅಲ್ಲಿ ಇದ್ವಿ ನನಗೆ ಭಾಷೆ ಕಲ್ಕೊಳ್ಳೋದ್ರಲ್ಲಿ ಸ್ವಲ್ಪ ನಾನು ಸ್ವಲ್ಪ ಹಿಂದೆ ಹಿಂದಿ ಹಿಂದೆ ಆಗಿದ್ದೆ ನಾನು ಬೇರೆ ಭಾಷೆಗಳನ್ನ ಕಲ್ಕೊಂಡಿದ್ದೆ ಬಟ್ ತೆಲುಗು ಭಾಷೆ ಅಷ್ಟು ಬೇಗ ಒಲಿಲ್ಲ ಆದ್ರೂ ಆದರೂ ಸಿನಿಮಾಗಳು ನೋಡಿ ನಾನು ಭಾಷೆ ಅದೆಲ್ಲ ನಂಗೆ ಅರ್ಥ ಆಗಿ ಶುರು ಆಯ್ತು ಈಗಲೂ ನೀವು ತೆಲುಗು ಮಾತಾಡಿದ್ರೆ ನಂಗೆ ನೈಂಟಿ ಪರ್ಸೆಂಟ್ ಅರ್ಥ ಆಗುತ್ತೆ ಮಾತಾಡಕ್ ಬರ್ದಿದ್ರು ಬಿಕಾಸ್ ನಾವು ತೆಲುಗು ಮಾತಾಡೋಕೆ ಶುರು ಮಾಡ್ಬಿಟ್ಟಿದ್ವಿ ಐದು ವರ್ಷದಲ್ಲಿ ರಂಗನಾಥ್ ಇವರೆಲ್ಲ ತೆಲುಗು ಮಾತೃಭಾಷೆ ಏನೋ ಹತ್ರ ಚೆನ್ನಾಗಿ ಮಾತಾಡ್ತಾರೆ ಈಗಲೂ ಕೂಡ ಅಷ್ಟು ಬ್ಯೂಟಿಫುಲ್ ಮಾತಾಡ್ತಾರೆ ಸರ್ ನಮ್ಮ ರಂಗನಾಥ್ ಭರದ್ವಾಜ್ ಇರೆಲ್ಲ ನನ್ನ ಪ್ರಶ್ನೆ ಏನಂತಂದ್ರೆ ಈ ಕನ್ನಡಿಗರು ನಾವು ಎಲ್ಲಿ ಹೋದರೂ ಕೂಡ ಅಲ್ಲಿ ಹೋಗಿ ನಾವು ಮಿಂಗಲ್ ಆಗೋತರ ಇವರು ಯಾಕೆ ಆಗ್ತಾ ಇಲ್ಲ ಅನ್ನೋದು ಯಾಕೆ ಯಾಕೆ ಆಗ್ತಾ ಇಲ್ಲ ಹೆಣ್ಮಗು ಹೇಳ್ತು ಅಂತ ನಾವು ಮೊನ್ನೆಲ್ಲ ವೈರಲ್ ಆದಂತ ವಿಡಿಯೋ ನೋಡಿದ್ವಲ್ಲ ಆ ತರ ಹೆಣ್ಮಗು ಬಾಯಿಂದ ಬರೋದಕ್ಕೆ ಕಾರಣ ಏನು ಯಾಕೆಂದ್ರೆ ಹೆಣ್ಮಗು ಬಂದು ಉಳಿದಂಥ ಜಾಗ ಸಂಪೂರ್ಣವಾಗಿ ನಾರ್ತ್ ಇಂಡಿಯಾದವರಿಂದ ಆವೃತವಾಗಿತ್ತು ಅವಳು ಹಾಲ್ ತಗೊಳ್ಳೋನು ಹೋಟೆಲ್ ಇಟ್ಟವನು ಪಿ ಜಿ ನಡೆಸೋನು ಎಲ್ಲ ಅವರೇನೆ ನಾನು ನಮ್ಮ ಸ್ನೇಹಿತರ ಹತ್ರ ಹೇಳ್ತಾ ಇದ್ದೆ ಆ ಮಗು ಏನು ಹೇಳಿದೆ ಅಪ್ಪ ಅಂತಂದರೆ ನಮ್ಮಂಥವ್ರು ನಮ್ಮಂಥವ್ರೇನಾರು ಬೆಂಗಳೂರು ಬಿಟ್ಟು ಹೋದರೆ ಇಡೀ ಬೆಂಗಳೂರು ಖಾಲಿ ಆಗುತ್ತೆ ನಿಮ್ಮ ಪಿ ಜಿ ಖಾಲಿ ಆಗುತ್ತೆ ಭಾಳ ಸಂತೋಷ ಪಿ ಜಿ ನಡೆಸೋರು ನೀವೇ ಹೋಟೆಲ್ ನಡೆಸೋರು ನೀವೇ ಆಫೀಸ್ ನಡೆಸೋರು ನೀವೇ ಎಲ್ಲರೂ ಹೋಗಿ ನೀವು ನಮ್ಗೆ ಅವಶ್ಯಕತೆನೇ ಇಲ್ಲ ಪಿ ಜಿ ನಾವು ನಡೆಸ್ತಾ ಇಲ್ಲ ಹೋಟೆಲ್ ನಾವು ನಡೆಸ್ತಾ ಇಲ್ಲ ಆಫೀಸ್ ನಾವು ನಡೆಸ್ತಾ ಇಲ್ಲ ಜಾಗ ಇಲ್ಲಿ ನಮ್ಮ ಜಾಗ ಅದನ್ನು ಯಾರೋ ಬೇರೆಯವ್ರು ಕೊಂಡ್ಕೊಂಡಿದ್ದಾರೆ ಆ ಜಾಗನ ಅವ್ನು ಕೊಂಡ್ಕೊಂಡು ನಿಮಗೆಲ್ಲ ಬಾಡಿಗೆ ಕೊಟ್ಕೊಂಡು ಕೂತಿದ್ದಾನೆ ನೀವೆಲ್ಲ ಒಂದೇ ಸಲುವಾಗಿ ನಮ್ಗೆ ಯಾರ್ದು ನಷ್ಟ ಇಲ್ಲ ಯಾಕೆ ಅಂತಂದರೆ ಇವರೆಲ್ಲ ಏನು ತಿಳ್ಕೊಂಡಿದ್ದಾರೆ ಯಾವ ಇದ್ದಾರೆ ಇವರೆಲ್ಲ ಬೆಂಗಳೂರಿಗೆ ಬಂದು ಇವರು ಇಳಿರ್ತಾರಲ್ಲ ಆ ಇಳಿಯೋ ಜಾಗ ಎಲ್ಲ ಇವರಿಂದನೇ ಆವೃತವಾಗಿದೆ ಓ ಇದೇ ಬೆಂಗಳೂರು ಅಂತ ತಿಳ್ಕೊಂಬಿಡ್ತಾರೆ ಅವರು ಇದೇ ಬೆಂಗಳೂರು ಸೊ ಈ ಬೆಂಗಳೂರು ಇದು ನಮ್ಮದು ನಮ್ಮಿಂದ ಈ ಕನ್ನಡದ ಒಂದು ಅಂತ ಅವ್ರಿಗೆ ಗೊತ್ತಿಲ್ಲ ಇದೆಲ್ಲ ನಮ್ಮದು ಅಂತ ಅವ್ರಿಗೆ ಗೊತ್ತಿಲ್ಲ ಸೊ ಅವರೇ ಯಾಕೆಂದರೆ ಅವರು ಪಿ ಜಿಲಿರೋದು ಅವ್ರದ್ದೇನೆ ಅವ್ರ ಹೋಟೆಲ್ ತಿನ್ನೋದು ಅವ್ರದ್ದೇನೆ ಅವ್ರು ಹೋಗೋ ಡಿಸ್ಕೋ ಪಾವ್ ಬಾರು ಪಬ್ಬು ಎಲ್ಲ ಅವರು ಓಂಡ್ ಬೈ ಏನು ನಾನ್ ಕನ್ನಡಿಗಾಸ್ ಎಲ್ಲ ಹೊರಗಡೆಯಿಂದ ಬಂದು ಜನ ಇಲ್ಲಿ ಪರ್ಚೇಸ್ ಮಾಡ್ಕೊಡ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಎಲ್ಲ ಹೋದ್ರೆ ಅವರೇ ಹೋಗ್ತಾರೆ ನಮಗೇನು ನಷ್ಟವಿಲ್ಲ ನಮಗಿಲ್ಲಿ ಉಳಿಬೇಕಾಗಿರೋದು ಇದೆಲ್ಲದಕ್ಕೆ ಕಾರಣ ಸರ್ ಎಲ್ಲದಕ್ಕೆ ಕಾರಣ ಒಂದು ಅನಿಯಂತ್ರಿತವಾದ ಅಗಾಧವಾದ ವಲಸೆ ಈ ವಲಸೆನಲ್ಲೂ ಎರಡು ಬಗೆ ಇದೆ ಸರ್ ಈಗ ನೋಡಿ ಲೇಬರ್ಸ್ ಬರ್ತಾರೆ ಎಲ್ಲೆಲ್ಲಿಂದ ಲೇಬರ್ಸ್ ಬರ್ತಾರೆ ಲೇಬರ್ಸ್ ನಮಗೆ ಥ್ರೆಟಾ ಖಂಡಿತ ಇಲ್ಲ ಅವ್ರು ಕನ್ನಡ ಕಲಿತಾರೆ ನನ್ನ ಕ ನನ್ನ ಕನ್ಸ್ಟ್ರಕ್ಷನ್ ಟೀಮಲ್ಲಿರೋ ಎಲ್ಲ ನಾರ್ತ್ ಇಂಡಿಯನ್ಸು ಕನ್ನಡ ಮಾತಾಡ್ತಾರೆ ಟೈಲ್ ಹಾಕೋರು ಎಲ್ಲ ಬಂಗಾಳಿಗಳು ಎಲ್ಲ ಸ್ಪಷ್ಟ ಕನ್ನಡ ಮಾತಾಡ್ತಾರೆ ನಮಗೇ ನಾಚಿಕೆ ಆಗ್ಬೇಕು ಅಷ್ಟು ಜನ ಕನ್ನಡ ಮಾತಾಡ್ತಾರೆ ಯಾಕೆಂದರೆ ಅವ್ನಿಗೆ ಅದು ಬದುಕಿನ ಬುತ್ತಿ ಅವ್ನಿಗೆ ಇಲ್ಲಿ ಭಾಷೆ ಕಲಿದೆ ಅದು ಬದುಕಕ್ಕಾಗಲ್ಲ ಅವ್ನಿಗೆ ಅವ್ನು ಯಾಕೆಂದರೆ ನಮ್ಮ ಹತ್ರ ಕೆಲಸ ಮಾಡಬೇಕು ನಮ್ಮ ನಮ್ಮ ಕೋ ಕೋ ವರ್ಕರ್ಸ್ ಎಲ್ಲ ಕನ್ನಡದವರು ಉತ್ತರ ಕರ್ನಾಟಕದವರು ಅಲ್ಲಿಯವ್ರು ಇಲ್ಲಿಯವರೆಲ್ಲ ಬರ್ತಾರೆ ಸೊ ಎಲ್ಲ ಕನ್ನಡ ಮಾತಾಡ್ತಾರೆ ಅವರೆಲ್ಲ ಕನ್ನಡ ಮಾತಾಡ್ತಾರೆ ಮತ್ತು ಸರ್ಕಾರಿ ಅಧಿಕಾರಿಗಳು ಕನ್ನಡ ಕಲಿತಾರೆ ಈಗ ನನ್ನ ಪ್ರಾವಿಡೆಂಟ್ ಫಂಡ್ ಆಫೀಸಲ್ಲಿ ನೀವು ಹೋಗಿ ಗೊತ್ತಿಲ್ಲದೇವರು ಅಲ್ಪ ಸ್ವಲ್ಪ ಬ್ರೋಕನ್ ಕನ್ನಡ ಮಾತಾಡ್ತಾರೆ ದುರಹಂಕಾರ ತೋರಿಸಲ್ಲ ಅವ್ರು ಯಾರೂ ದುರಹಂಕಾರ ತೋರಿಸೋರು ಯಾರು ತಮ್ಮ ಕಾರ್ಪೊರೇಟ್ ಜಗತ್ತಿನ ಕನ್ ನಾನ್ ಕನ್ನಡಿಗರು ಯಾಕೆ ಅವರು ದುರಹಂಕಾರ ತೋರಿಸ್ತಾರೆ ಅವ್ರಿಗೆ ಮಾತಾಡೋದು ಇಂಗ್ಲೀಷು ಮನೇಲಿ ಮಾತಾಡೋದು ಇಂಗ್ಲೀಷು ಹೊರಗಡೆ ಮಾತಾಡೋದು ಸ್ವಿಗ್ಗಿಯವ್ರ ಜೊತೆಯೂ ಇಂಗ್ಲೀಷು ಆಟ ಜೊತೆಯೂ ಕನ್ನಡ ಹಿಂದಿ ಸೊ ಅವ್ರ ಭಾಷೆಯಲ್ಲೇ ಎಲ್ಲ ವ್ಯವಹಾರ ಯಾಕೆಂದ್ರೆ ಅವ್ರವರೇ ಅವ್ರವರೇ ಎಲ್ಲ ಇದಲ್ಲ ರೀ ಅವ್ರಿಗೆ ಹೊರಗಡೆ ಜಗತ್ತೇ ಬೇಕಾಗಿಲ್ಲ ಅಲ್ಲಿ ಸೊ ಹಾಗಾಗಿ ಅವ್ರು ಕಲಿಯೋದೇ ಇಲ್ಲ ನಮ್ಮ ಕಲಿಯೋದಿಲ್ಲ ಅನ್ನೋವಂಥ ಅಹಂಕಾರ ಅವರಲ್ಲಿ ಮನೆ ಮಾಡುತ್ತೆ ಅವರಿಂದನೇ ನಮ್ಮ ಕನ್ನಡಕ್ಕೆ ತ್ರೆಟ್ಟಿರೋದು ಇವರಿಂದನೇ ಈ ಸರ್ಕಾರಿ ಅಧಿಕಾರಿಗಳಿಂದಾಗಲಿ ಅಥವಾ ಲೇಬರ್ ಕ್ಲಾಸಿಂದಾಗಲಿ ಇಲ್ಲ ಯಾಕೆಂದರೆ ನೈನ್ಟೀನ್ ಫಾರ್ಟಿ ಸೆವೆನಿಂದ ಸರ್ಕಾರ ಸರ್ಕಾರಿ ಅಧಿಕಾರಿಗಳು ಇಲ್ಲಿ ಬಂದಿದ್ದಾರೆ ಬಿ ಇ ಎಲ್ಲು ಬಿ ಎಚ್ ಎಲ್ಲು ಎನ್ ಎಲ್ಲು ಎಚ್ ಎ ಎಲ್ಲು ಸಿ ಎಫ್ ಟಿ ಆರ್ ಎ ಡಿ ಆರ್ ಡಿ ಒ ಡಿಫೆನ್ಸು ಯು ನೇಮ್ ಎನಿಥಿಂಗ್ ಎಲ್ಲ ಸರ್ಕಾರಿ ಕೇಂದ್ರ ಸರ್ಕಾರದ ಇಲಾಖೆಗಳು ಶುರುವಾಗಿದ್ದೇ ಇದೆ ಬೆಂಗಳೂರಲ್ಲಿ ಆಯಿತಾ ಸೊ ಅವಾಗಲೂ ಎಲ್ಲ ಕಡೆಯಿಂದ ಜನ ಬಂದರು ಅವರೆಲ್ಲ ಬೆಂಗಳೂರಿನವರಾಗೆ ಉಳ್ಕೊಂಡು ಬಿಟ್ಟಿದ್ದಾರೆ ಈಗ ಎಲ್ಲ ಕನ್ನಡ ಕಲ್ತ್ಬಿಟ್ಟಿದ್ದಾರೆ ಯಾಕೆಂದರೆ ಅವ್ರು ಗೊತ್ತಿತ್ತು ಇಲ್ಲಿ ನಾವು ಬದುಕು ಕಟ್ಕೊಳ್ತಾ ಇದ್ದೀವಿ ಹಾಗಾಗಿ ನಾವು ಇಲ್ಲೇ ಉಳಿಬೇಕು ಅಂತ ಅವರೆಲ್ಲ ಕನ್ನಡ ಕಲ್ತ್ರು ಯಾಕೆಂದರೆ ಅವರೆಲ್ಲ ಕನ್ನಡಿಗರ ಜೊತೆ ಕೆಲಸ ಮಾಡ್ತಾಯಿದ್ರು ಲೇಬರ್ಸ್ಗಳು ಬಂದರು ಸರ್ ಇವರು ನಾರ್ತ್ ಇಂಡಿಯಾದಿಂದ ಬರೋ ಲೇಬರ್ಸ್ ಇವತ್ತು ಬಂದಿದ್ದಾರೆ ಸರ್ ನೈನ್ಟೀನ್ ಸಿಕ್ಸ್ಟಿ ಸೆವೆಂಟಿ ಏಯ್ಟಿಯಿಂದ ತಮಿಳ್ನಾಡಿಂದ ಜನ ಬಂದರು ಇಲ್ಲಿಗೆ ಅವ್ರು ಯಾರು ಕನ್ನಡ ಕಲ್ತಿಲ್ವ ಫಸ್ಟ್ ಕ್ಲಾಸ್ ಕನ್ನಡ ಕಲ್ತ್ರಿ ಇಲ್ಲಿ ಫಸ್ಟ್ ಕ್ಲಾಸಾಗಿ ಕನ್ನಡ ಇಲ್ಲೆಲ್ಲಿ ಸರ್ ನೀವು ಮಾರಿಕಣವೆ ಡ್ಯಾಮ್ಗೆ ಹೋಗಿ ಅವರೆಲ್ಲ ಮಾರಿಕಣಿವೆ ಡ್ಯಾಮ್ ಕಟ್ಟಿದವರು ತಮಿಳುನಾಡಿಂದ ಬಂದಂಥ ಜನ ಇವತ್ತು ಅಲ್ಲೇ ಉಳ್ಕೊಂಡು ಕನ್ನಡಿಗರಾಗೇ ಹೋಗ್ಬಿಟ್ಟಿದ್ದಾರೆ ಅವರು ಕನ್ನಡದವ್ರ ಜೊತೆ ಬೆರೆದುಕೊಂಡು ಒಂದಾಗ್ಬಿಟ್ಟಿದ್ದಾರೆ ಯಾರು ತಮಿಳು ಯಾರು ಕನ್ನಡ ಗೊತ್ತಾಗಲ್ಲ ಎಲ್ಲ ಬೆರೆತ್ಕೊಂಡ್ಬಿಟ್ಟಿದ್ದೀವಿ ಅದು ನಮ್ಮ ವೈಶಿಷ್ಟ್ಯ ಇವರು ಬೆರೆಯೋಕ್ಕಾಗ್ತಾ ಇಲ್ಲ ಕಾರ್ಪೊರೇಟ್ ಜಗತ್ತು ಅವ್ರಿಗೆ ಬೆರೆಯೋಕ್ಕೆ ಅವಕಾಶ ಸಿಗ್ತಾಯಿಲ್ಲ ಕನ್ನಡಿಗರ ಜೊತೆ ಯಾಕೆಂದ್ರೆ ಅವ್ರ ನಮ್ ಅವ್ರ ನಮ್ಮ ಜಗತ್ತಿಗೆ ಬಂದು ತಮ್ಮಂತ ತಾವು ತೆರ್ಕೋತಾ ಇಲ್ಲ ಕನೆಕ್ಟ್ ಆಗ್ತಾ ಆಗ್ತಾ ಇಲ್ಲ ಅವ್ರಿಗೆ ಕನೆಕ್ಟ್ ಆಗೋ ಅವಶ್ಯಕತೆ ಬೀಳ್ತಾ ಬೀಳ್ತಾ ಇಲ್ಲ ಸೊ ಹಂಗಾಗಿ ಅವರು ಅವರಲ್ಲಿ ಸರ್ ಎಲ್ಲರೂ ಇಲ್ಲ ನಾನು ಎಷ್ಟೋ ಕಾರ್ಪೊರೇಟ್ ಆಫೀಸ್ ಗಳಿಗೆ ಭಾಷಣ ಮಾಡಕ್ ಹೋಗ್ತೀನಿ ದೇ ಆರ್ ವೆರಿ ಪೊಲೈಟ್ ಅವರು ಸರ್ ಅವ್ರು ಹೇಳ್ತಾರೆ ನಾವು ಈ ಟ್ರೈಟ್ ಟು ಲನ್ ಕರೋಣ ನಾವು ಕರೀತಾ ಇದ್ದೀವಿ ನಮ್ಮ ಕೊಲೀಗ್ಸ್ ಜೊತೆ ಮಾತಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಎಲ್ಲ ಒಂದಿಬ್ಬರು ಆ ಕಡೆ ಈ ಕಡೆ ಈ ಥರದವ್ರು ಆಗಿ ಮಾತಾಡೋರು ಇರ್ತಾರೆ ಅವರು ಇಡೀ ಸಮುದಾಯಕ್ಕೆ ಕೆಟ್ಟಿಸಿರ್ತಾರೆ ಸರ್ ಒಂದು ಈಗ ನೀವು ಕಾರ್ಪೊರೇಟ್ ಬಗ್ಗೆ ಹೇಳಿದಾಗ ಸರ್ ಕಾರ್ಪೊರೇಟ್ ಜಗತ್ತಲ್ಲಿ ಅವರು ಒಂದು ಎ ಸಿ ಚೇಂಬರ್ ಒಳಗಡೆ ಕೂತ್ಕೊಂಡು ಅವರು ಇಂಗ್ಲೀಷಲ್ಲಿ ಮಾತಾಡಿ ಕನ್ನಡದಲ್ಲೂ ಹಿಂದಿನಲ್ಲಿ ಮಾತಾಡಿ ನಮಗೆ ಸಂಬಂಧಪಟ್ಟದ್ದಲ್ಲ ಸರ್ ಅದು ಇನ್ ದ ಸೆನ್ಸ್ ನನ್ನ ಡೈರೆಕ್ಟಾಗಿ ಎಫೆಕ್ಟ್ ಮಾಡ್ತಾ ಇಲ್ಲ ಬಟ್ ಡೈರೆಕ್ಟಾಗಿ ಎಫೆಕ್ಟ್ ಎಲ್ಲಿ ಮಾಡ್ತಂದ್ರೆ ಸರ್ ಬ್ಯಾಂಕಿಗೆ ಹೋಗ್ತೀನಿ ನಾನು ಅಲ್ಲಿ ಒಬ್ಬ ಹಿಂದಿನಲ್ಲೇ ಮಾತಾಡ್ತೀನಿ ಅಂತಂದಾಗ ಈ ಥರ ಪಬ್ಲಿಕ್ ಸೆಕ್ಟರ್ ಅಂದರೆ ಜನಸಾಮಾನ್ಯರ ಒಡನಾಟ ಇರುವಂಥ ಸಂಘ ಸಂ ಆಫೀಸ್ಗಳಲ್ಲಿ ನೀವೇನಾದರೂ ಹಿಂದಿ ಹಿಂದಿನಲ್ಲೇ ನೀವು ಮಾತಾಡಿ ಫಾರ್ಮ್ ಅಂತೂ ಹಿಂದಿ ಮತ್ತು ಇಂಗ್ಲೀಷಲ್ಲೇ ತುಂಬಬೇಕು ನಾವು ಕನ್ನಡದಲ್ಲಿ ಇಲ್ವೆ ಭಾಳಷ್ಟು ಕಡಿಮೆ ಇದೆ ಸೊ ಇಂಥ ಸಂದರ್ಭಗಳು ಬಂದಾಗ ಅಂದರೆ ಸರ್ ಈ ಬ್ಯಾಂಕಲ್ಲಿ ಎಸ್ಪೆಷಲಿ ಭಾಳಷ್ಟು ಕಡೆ ರೂರಲ್ಗಳಲ್ಲಿ ಕೂಡ ಹಂಗಾಗ್ಬಿಟ್ಟಿದೆಲ್ಲ ಸರ್ ಇದಕ್ಕೇನು ಹೇಳ್ತೀರಿ ಸರ್ ನೋಡಿ ಇದಕ್ಕೆ ಈಗ ರೀಸೆಂಟಾಗಿ ನಾನು ಇವತ್ತು ಆ್ಯಕ್ಚುಲಿ ಇದ್ರದ್ದು ಒಂದು ವೀಡಿಯೋ ಮಾಡಬೇಕು ಅಂತ ಇದ್ದೀನಿ ಮೊನ್ನೆ ಒಂದು ಬ್ಯಾಂಕ್ ಆ ಹೈದರ್ಬ್ ಬ್ಯಾಂಕ್ ರಾಷ್ಟ್ರೀಕೃತ ಬ್ಯಾಂಕು ಆ ರಾಷ್ಟ್ರೀಕೃತ ಬ್ಯಾಂಕ್ನ ಸ್ನೇಹಿತ ಮ್ಯಾನೇಜರ್ ಒಬ್ಬರು ನನ್ನ ಸ್ನೇಹಿತರು ಒಂದು ದಿನ ಈ ಪ್ರೊಬೇಷನರಿ ಆಫೀಸರ್ ಪಿ ಓಸ್ ಅಂತ ಕರೀತಾರೆ ಪ್ರೊಬೇಷನರಿ ಆಫೀಸರ್ಸ್ ಒಂದು ನೂರು ಜನ ಬಂದರು ಅವ್ರ ಕಡೆಗೆ ಚಾರ್ಜ್ ತಗೊಳ್ಳಿಕ್ಕೆ ಇವ್ರು ಕೇಳಿದ್ದಾರೆ ಯಾವ್ಯಾವ ಊರ ಊರಿಂದ ರಾಜ್ಯಗಳಿಂದ ಎಷ್ಟೆಷ್ಟು ಜನ ಬಂದಿದ್ದಾರೆ ಅವರೆಲ್ಲ ಕಡೆ ಹೇಳಿದ್ದಾರೆ ದಿಲ್ಲಿ ಬಿ ಗುಜರಾತು ಜಾರ್ಖಂಡು ಹಿಮಾಚಲ್ ಪ್ರದೇಶು ಕೇರಳ ಆಂಧ್ರ ತಮಿಳ್ನಾಡು ಕರ್ನಾಟಕ ಒಬ್ಬರು ಇಲ್ಲ ಇದನ್ನ ಮನಗಂಡಂಥ ಬ್ಯಾಂಕು ಇದನ್ನ ಮನಗಂಡಂಥ ಬ್ಯಾಂಕು ಮುನ್ನೂರು ಎಲ್ ಬಿ ಓ ಲೋಕಲ್ ಬ್ಯಾಂಕ್ ಆಫೀಸರ್ಸ್ ಅನ್ನೋ ಹುದ್ದೆನ ಕನ್ನಡಿಗರಿಗಾಗೇ ಕರೆದಿದೆ ಈಗ ಕನ್ನಡಿಗರಿಗಾಗೇ ಕರೆದಿದೆ ಕನ್ನಡದವರೇ ತಗೋಬೇಕದ್ನ ಬೇರೆಯವ್ರಿಗೆ ಚಾನ್ಸ್ ಇಲ್ಲ ಕನ್ನಡಿಗರಿಗಾಗೆ ಅದಕ್ಕೆ ಎಲ್ ಬಿ ಓ ಲೋಕಲ್ ಬ್ಯಾಂಕ್ ಆಫೀಸರ್ಸ್ ಕನ್ನಡಿಗರಿಗಾಗೆ ತೆರೆದು ಇದನ್ನು ಕರೆದಿದೆ ಈಗ ನೀವು ಕನ್ನಡದವರೇ ತಗೊಳ್ಳಿ ಅದು ಯಾಕೆ ಕನ್ನಡಿಗರು ಓದಕ್ಕೆ ಬರೆಯೋಕ್ಕೆ ಮಾತಾಡೋಕೆ ಬರಬೇಕು ನೀನು ಕನ್ನಡದವನು ನೀನು ಗೊತ್ತಾಗಬೇಕು ನೀನು ಬಾರ್ನ್ ಕನ್ನಡಿಗ ಆಗಬೇಕು ಹಾಗಾದರೆ ನಿನಗೆ ಈ ಹುದ್ದೆ ಅಂತ ತೆರೆದಿದೆ ಮುನ್ನೂರು ಮುನ್ನೂರು ಪೋಸ್ಟು ಕನ್ನಡಿಗರು ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಈಗಲೂ ಅದು ಚಾಲ್ತಿಯಲ್ಲಿದೆ ಆ ವೆಬ್ಸೈಟ್ಗೆ ಹೋಗಿ ಆ ಬ್ಯಾಂಕಿಂದು ನೋಡಿ ತಗೊಳ್ಬೋದು ಅವ್ರೀಗ ಅದು ಬಹುಶಃ ಒಂದೆರಡು ದಿನದಲ್ಲಿ ಪೇಪರಲ್ಲೂ ಬಂದ್ಬಿಡುತ್ತಿದ್ದು ಕನ್ನಡಿಗರಿಗಾಗಿ ಬ್ಯಾಂಕ್ ಹುದ್ದೆಗಳಿದೆ ಅಂತ ಅದನ್ನು ತೊಗೊಂಡು ಉಪಯೋಗಿಸ್ಕೊಂಡು ಇವ್ರು ಬರಬೇಕು ಓಕೆ ಬಂದಾಗ ಮಾತಾಡ್ಕೋಬೇಕು ಈಗ ನೀವು ಇದು ಇದು ಇವತ್ತಿನ ಸ್ಥಿತಿ ಆಯಿತು ಮುಂಚೆ ಎಲ್ಲ ಎಲ್ಲ ಬ್ಯಾಂಕಲ್ಲೂ ಕನ್ನಡಿಗರು ಅಲ್ಲಿ ಕನ್ನಡದ ಎಲ್ಲ ಬ್ಯಾಂಕುಗಳಲ್ಲಿ ಈವನ್ ಹಿ ಏನು ಹಳ್ಳಿಯ ಬ್ಯಾಂಕ್ಗಳಲ್ಲಿ ಹಿಂದಿ ಮಾತಾಡೋ ಜನ ಇದ್ದಾರೆ ಅಲ್ವಾ ನೀವು ಅದನ್ನೆಲ್ಲ ಅದನ್ನೇ ಈಗ ನೀವು ಹೇಳಿದ್ರಿ ಇದಕ್ಕೆ ಏನು ಪರಿಹಾರ ಅಂತಂದರೆ ನಾನು ನನ್ನ ಗಲ್ಫಿನ ಒಂದು ಅನುಭವ ನಿಮ್ಗೆ ಹೇಳ್ತೀನಿ ಈಗ ನಮ್ಮ ಗಲ್ಫಲ್ಲಿ ಈಗ ನಾನು ಬಹರೇನಲ್ಲಿ ಇಷ್ಟು ಸಾಕಷ್ಟು ವರ್ಷ ಇಪ್ಪತ್ತು ವರ್ಷ ಕಾಲ ನಾನು ಗಲ್ಫಲ್ಲಿ ಕೆಲಸ ಮಾಡಿದ್ದೀನಿ ಬಹರೇನನ್ನ ಒಂದು ಪುಟ್ಟ ದ್ವೀಪ ರಾಷ್ಟ್ರದಲ್ಲಿ ಒಂದು ಹತ್ತು ಲಕ್ಷ ಜನ ಇರ್ಬೋದು ಅದರಲ್ಲಿ ಮೂರು ಲಕ್ಷ ಜನ ಬಹರೈನಿಗಳು ಏಳು ಲಕ್ಷ ಜನ ನಾವೇ ಇದ್ದೀವಿ ಭಾರತೀಯರು ಭಾರತ ಪಾಕಿಸ್ತಾನ ಶ್ರೀಲಂಕಾ ಬಾಂಗ್ಲಾದೇಶ್ ನಾವೇ ಇದ್ದೀವಿ ಹಿಂದಿ ಮಾತಾಡೋ ಜನ ಹಾಗಾದರೆ ಅಲ್ಲಿ ಹಾಗಾದರೆ ಹಿಂದಿನೇ ಅಲ್ಲಿ ಎಲ್ಲ ಕಡೆ ಮಾತಾಡ್ತಾರ ಹಂಗಿಲ್ಲ ಬಹಾರೇನು ಮಾತಾಡ್ಬೇಕು ನೀನು ಯಾಕೆಂದರೆ ಕಾನೂನಷ್ಟು ಬಿಗಿಯಿದೆ ಅಲ್ಲಿ ಕಾನೂನು ಮುಂದೆ ಯಾರು ಮಿಸ್ ಕಾಡಕ್ಕಾಗಲ್ಲ ಅಲ್ಲಿ ಅಂಥ ಬಿಗಿಯಾದ ಕಾನೂನು ಅಲ್ಲಿ ಐ ಫಾರ್ ಏನ್ ಐ ಅಲ್ಲಿ ಕಲ್ತನ ಮಾಡಿದ್ರೆ ಕೈ ಕತ್ತರಿಸ ಬಹಿರಂಗವಾಗಿ ಕತೆ ಕೈ ಕತ್ತಿರಿಸೋವಂಥ ಉಗ್ರ ಕಾನೂನು ಇದೆ ಅಲ್ಲಿ ಹಾಂ ಸೊ ಹಂಗಾಗಿ ಎಲ್ಲ ಕಾನೂನಿಗೆ ಭಯ ಬೀಳ್ತಾರೆ ದುಸ್ವಪ್ನ ಕಂಡವರನ್ನು ಭಯ ಬೀಳ್ತಾರೆ ಸರ್ ಕಾನೂನು ಅಲ್ಲಿ ಹೆಂಗೆ ಭಯ ಬೀಳ್ತಾರೆ ನೀವು ನೋಡಬೇಕು ಕಾನೂನು ಗೌರವ ಕೊಡೋದು ನೀವು ಆ ರಾಷ್ಟ್ರಗಳಲ್ಲಿ ಹೋಗಿ ನೋಡಿ ಕಲ್ತ್ಕೋಬೇಕು ನೀವು ಅಂತ ಭಯ ಬೀಳ್ತಾರೆ ಹಾಗಾಗಿ ಅಲ್ಲೇನು ಮಾಡಿದ್ದಾರೆ ಯಾವುದೇ ಬ್ಯಾಂಕು ಯಾವುದೇ ಸ್ಕೂಲು ಯಾವುದೇ ಆಫೀಸ್ ಇರಲಿ ನೀನು ಯಾವ ದೇಶದವನ್ನಾರು ಕಂಡು ತಗೊಂಬಂದು ಇಟ್ಕೊಂಡಿರೋ ನೀನು ಯಾವ ಭಾಷೆನಾರ ಮಾತಾಡ್ಕೋ ದೇ ಡೋಂಟ್ ಕೇರ್ ಫ್ರಂಟ್ ಆಫೀಸಲ್ಲಿ ಮಾತ್ರ ರಿಸೆಪ್ಷನಲ್ಲಿ ಮಾತ್ರ ಆ ಜನನೇ ಇರಬೇಕು ಬಹರೇನಿಸೇ ಇರಬೇಕು ಓಹ್ ಇಲ್ಲ ನೀ ಕೂತ್ಕೋತೀಯ ನೀ ಬಹರೈನಿ ಭಾಷೆ ನೀ ಕಲ್ತಿರ್ಬೇಕು ಆ ಬಹರೈನ್ ಜನಕ್ಕೆ ಅಲ್ಲಿನ ಬಹರೈನಿ ಲೋಕಲ್ ಜನಕ್ಕೆ ಲೋಕಲ್ ಭಾಷೇನೆ ಉತ್ತರ ಹೇಳಬೇಕು ನೀನು ಅದು ಅಲ್ಲಿ ಬಿಗಿಯಾದ ಕಾನೂನು ಅವ್ನು ಬಂದು ಬ್ಯಾಂಕಲ್ಲಂತೂ ಕಂಪ್ಲೀಟ್ ಫ್ರಂಟ್ ಆಫೀಸಲ್ಲೆಲ್ಲ ಅವರೇ ನೀನು ಬಹರೈನಿ ಬರಲ್ವಾ ಅರಬಿ ಬರೋಲ್ವಾ ನಿನಗೆ ಅಂತ ಒಳಗಡೆ ಇದ್ದಾರೆ ಜನ ಹೋಗಿ ನೀವು ಮಾತಾಡ್ಕೋಬೇಕು ಬಟ್ ಬಹರೈನ್ಗೆ ಬಂದವ್ರಿಗೆ ಅಂದರೆ ಲೋಕಲ್ ಜನ ಬಂದವ್ರಿಗೆ ಸ್ವಾಗತ ಮಾಡೋದೇ ಲೋಕಲ್ ಜನ ಇದು ಇಲ್ಲಿ ಬರಬೇಕು ಕನ್ನಡದಲ್ಲಿ ಇಲ್ಲಿ ಎಲ್ಲ ನಮ್ಮ ಕನ್ನಡ ನಾಡಿನ ಎಲ್ಲ ಬ್ಯಾಂಕ್ಗಳಲ್ಲಿ ಎಲ್ಲ ಆಫೀಸುಗಳಲ್ಲಿ ಎಲ್ಲ ಸಂಸ್ಥೆಗಳಲ್ಲಿ ಬರಬೇಕು ಎಲ್ಲ ಕಾರ್ಪೊರೇಟ್ ಆಫೀಸ್ಗಳಲ್ಲಿ ಬರಬೇಕು ಎಂಟ್ರಿ ಸೆಕ್ಯೂರಿಟಿ ಗಾರ್ಡಿಂದ ಫ್ರಂಟ್ ಆಫೀಸವ್ರು ಕನ್ನಡದವರೇ ಇರಬೇಕು ಯಾವನೋ ಒಬ್ಬ ನನ್ನಂತವನು ಬೇರೆ ಭಾಷೆ ಬರ್ದಿದ್ದವನು ಹೋದರೆ ಕೆಕ್ರ ಮಕರಾಗಿ ನೋಡ್ತಿರ್ತಾನೆ ಯಾವ ಇಲ್ಲಿ ನೂರೈವತ್ತು ಬಿಲ್ಡಿಂಗ್ ಇರುತ್ತೆ ಒಂದು ಕಾಂಪ್ಲೆಕ್ಸ್ ಅಂದರೆ ಒಂದು ಒಂದು ಟೆಕ್ ಪಾರ್ಕ್ ಅಂದರೆ ನೂರೈವತ್ತು ಕಂಪ್ನಿ ಇರುತ್ತೆ ಯಾವ ಕಂಪ್ನಿಗೆ ಗೆಲ್ಲೋಬೇಕು ನಮಗೆ ಗೊತ್ತಿಲ್ಲ ಕನ್ನಡ ಬಿಟ್ಟರೆ ಬೇರೆ ಬರಲ್ಲ ಅಂದರೆ ಅವನು ಈ ಜೀವನದಲ್ಲೇ ಹುಡ್ಕೋಕ್ಕಾಗಲ್ಲ ಅವ್ನ ಆಫೀಸ್ನ ಆ ರೀತಿ ಪರಿಸ್ಥಿತಿ ಇದೆ ಸೊ ಎಲ್ಲನೂ ಇವರು ಕನ್ನಡ ಮಾತಾಡಬೇಕು ಇವರು ಇವರೆಲ್ಲರೂ ಈಗ ಬಿಗಿಯಾಗ ಕಾನೂನು ಬರಬೇಕು ಅದು ನಮ್ಮ ಕನ್ಸಲ್ಲಿ ಸಾಧ್ಯವೇ ಇದು ಸಾಧ್ಯವೇ ನಮ್ಮ ಊರಲ್ಲಿ ಸಾಧ್ಯವಿಲ್ಲ ಇದು ನಮ್ಮದು ದುರಂತ ಸರಿ ದುರಂತ ಅಂದಾಗ ನನಗೆ ಒಂದು ನೆನಪಂತು ಸರ್ ಈಗ ನಾವು ಎಲ್ಲದಕ್ಕೂ ಮೂಲಭೂತವಾಗಿ ಕನ್ನಡಿಗರಲ್ಲಿ ಅಂದರೆ ನಮ್ಮಲ್ಲಿ ಒಂದು ಆ ಒಂದು ಹೆಮ್ಮೆ ಆ ಒಂದು ಸೆನ್ಸ್ ಆಫ್ ಪ್ರೈಡ್ ಅಂತಾರಲ್ಲ ಅದು ಇರುವಂಥದ್ದು ಭಾಳ ಮುಖ್ಯ ನಾವು ಇತ್ತೀಚಿಗೆ ನಮ್ಮ ಒಂದು ಕ ಗೌರಿ ಶಕ್ ಸ್ಟುಡಿಯೋದಲ್ಲಿ ಹೊಸ ಪ್ರೋಗ್ರಾಮ್ ಶುರು ಮಾಡಿದ್ವಿ ಆ ಕಾರ್ಯಕ್ರಮ ಹೆಸರು ಎಕ್ಸ್ರೇ ಅಂತ ಅದರಲ್ಲಿ ಬೇರೆ ಬೇರೆ ಮಾ ಕಾರ್ಯಕ್ರಮ ಮಾಡಿದ್ವಿ ದೇವಸ್ಥಾನಗಳು ಅದು ಎಲ್ಲ ಮಾಡಿದ್ವಿ ಸುಮಾರು ಜನ ನೋಡಿದರು ನಾವು ಕನ್ನಡದ ಬಗ್ಗೆ ಒಂದು ಅಂದರೆ ಸುಮಾರು ಜನ ಆ ಪ್ರೋಗ್ರಾಮ್ಗಳು ನೋಡಿದರು ಒಂದು ಐವತ್ತು ಸಾವಿರ ನಲ್ವತ್ತು ಸಾವಿರ ಹಿಂಗೆ ನೋಡಿದ್ರು ಸರ್ ಕನ್ನಡದ ಬಗ್ಗೆ ಒಂದು ಮಾಡಿದ್ವಿ ಸರೋಜಿನಿ ಮಹಿಷಿ ವರದಿ ಜಾರಿ ಆಗ್ಬೇಕು ಸರೋಜಿನಿ ಮಹಿಷಿ ಯಾರು ಏನು ವರದಿಯಲ್ಲಿದೆ ಅನ್ನೋದ್ರ ಬಗ್ಗೆ ನಾವು ಮಾಡಿದ್ರೆ ಸರ್ ಕನಿಷ್ಠ ಜನ ಅಂದ್ರೆ ತುಂಬಾ ಕನಿಷ್ಠ ವ್ಯೂಸ್ ಆಗಿರೋದು ಅದೇ ವಿಡಿಯೋಗೆ ಇದು ಸರ್ ನೀವು ಇದೊಂದು ಹೇಳ್ತೀರಿ ನಾವು ಕನ್ನಡ ಭಾಷೆನ ಉಳಿಸೋಕ್ಕೆ ಎಷ್ಟು ಜನ ತಮ್ಮ ಹಗಲಿರುಳುಗಳನ್ನು ಒಂದು ಹಗಲು ರಾತ್ರಿಗಳನ್ನು ಒಂದು ಮಾಡಿ ಕಷ್ಟಪಟ್ಟಿದ್ದಾರೆ ಅನ್ನೋದಕ್ಕೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭಾಷಾ ಏಕೀಕರಣ ಆಗಿ ಕನ್ನಡ ರಾಜ್ಯೋತ್ಸವ ಅಂತ ನಾವು ಏನು ಮಾಡ್ತಾಯಿದ್ದೀವಿ ನವಂಬರ್ ಒಂದನೇ ತಾರೀಕು ಕರ್ನಾಟಕ ರಾಜ್ಯ ಉದಯ ಆಯಿತು ಮೈಸೂರು ರಾಜ್ಯ ಅಂತಲೇ ಕರೆದ್ರು ಆಗ ಯಾಕೆ ಮೈಸೂರು ರಾಜ್ಯ ಅಂದರೆ ಕನ್ನಡ ಉಳ್ಕೊಂಡಿದ್ದು ಮೈಸೂರು ದೇಶದಲ್ಲಿ ಮಾತ್ರ ಚಾಮರಾಜನಗರದಿಂದ ದಾವಣಗೆರೆ ಜಿಲ್ಲೆ ಹರಿಹರದವರೆಗೆ ಮೈಸೂರು ರಾಜ್ಯ ಮಿಕ್ಕಿದ್ದೆಲ್ಲ ಈಗ ಹುಬ್ಳಿ ಧಾರವಾಡ ಎಲ್ಲ ಬಾಂಬೆ ಕರ್ನಾಟಕ ಆಗಿತ್ತು ರಾಯಚೂರು ಗುಲ್ಬರ್ಗ ಬೀದರ್ ಎಲ್ಲ ಹೈದರಾಬಾದ್ ಕರ್ನಾಟಕ ಆಗಿತ್ತು ಮಂಗಳೂರು ಕೊಡಗು ಬಳ್ಳಾರಿ ನೇರವಾಗಿ ಬ್ರಿಟಿಷರ ಆಡಳಿತದಲ್ಲೇ ಇತ್ತು ಕನ್ನಡಿಗರಿಂದ ಕನ್ನಡಿಗರಾಗಿ ಆಳದಂಥ ಪ್ರದೇಶ ಯಾವುದಾದ್ರು ಇದ್ದರೆ ಅದು ಮೈಸೂರು ಕರ್ನಾಟಕ ಮೈಸೂರು ದೇಶ ಚಾಮರಾಜನಗರದಿಂದ ದಾವಣಗೆರೆ ಜಿಲ್ಲೆ ಹರಿಹರದವ್ರಿಗೆ ಮೈಸೂರು ಆಳಿ ಇವತ್ತು ಕನ್ನಡನ ಉಳಿಸಿದ್ದಾರೆ ಹಾಗಾಗಿ ಇದನ್ನು ಮೈಸೂರು ರಾಜ್ಯ ಅಂತ ಕರೆದ್ರು ಅವರನ್ನೆಲ್ಲ ಇದಕ್ಕೆ ಸೇರಿಸಿದ್ರು ಸೇರಿಸಿದಾಗ ಬಂದಂಥ ಸವಾಲುಗಳೇನು ಮೈಸೂರಲ್ಲಿ ಮಾತ್ರ ಕಾನೂನು ಮೈಸೂರು ಕನ್ನಡದಲ್ಲಿತ್ತು ಅಂದರೆ ಕನ್ನಡಿಗರಿಗಾಗಿ ಕಾನೂನಿತ್ತು ಕನ್ನಡದಲ್ಲಿತ್ತು ಹುಬ್ಳಿ ಧಾರವಾಡ ಬೆಳಗಾಮಲ್ಲೆಲ್ಲ ಮರಾಠಿನಲ್ಲಿತ್ತು ಕಾನೂನು ಆಮೇಲೆ ಮಹಾರಾಷ್ಟ್ರದ ಇತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಉರ್ದುನಲ್ಲಿತ್ತು ಮತ್ತು ಅದು ನಿಜಾಮನ ಕಾನೂನು ಯಾಕಂದರೆ ಮಂಗಳೂರು ಕೊಡಗು ಮತ್ತೆ ಬಳ್ಳಾರಿ ಬ್ರಿಟಿಷರ್ ಕಾನೂನು ಇಂಗ್ಲಿಷ್ನಲ್ಲಿತ್ತು ಇದನ್ನೆಲ್ಲ ಕೂತ್ಕೊಂಡು ಇವತ್ತು ನಾನು ಈ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಅನ್ನದಾನಯ ಪುರಾಣಿಕರನ್ನು ನಾನು ನೆನೆಸ್ಕೋಬೇಕು ಪ್ರಾತಸ್ಮರಣೀಯ ಅನ್ನದಾನಯ ಪುರಾಣಿಕರು ಅನ್ನದಾನಯ ಪುರಾಣಿಕರು ಅನ್ನೋ ಮಹಾನುಭಾವ ಇದನ್ನೆಲ್ಲ ಕೂತ್ಕೊಂಡು ಕನ್ನಡದಲ್ಲಿ ಬರೆದು ಎಲ್ಲವನ್ನು ಕನ್ನಡಕ್ಕೆ ಬರೆದು ಎಲ್ಲ ಇಡೀ ಕರ್ನಾಟಕದ ಕಾನೂನನ್ನು ಕನ್ನಡಕ್ಕೆ ತಂದು ಕರ್ನಾ ಕರ್ನಾಟಕಕ್ಕೆ ಕನ್ನಡಕ್ಕೆ ಹೊಂದುವಂಥ ಕಾನೂನನ್ನು ಬದಲಾಯಿಸಿ ಇವತ್ತು ಕೋರ್ಟ್ನಲ್ಲಿ ಕನ್ನಡದ ಕಲಾಪಗಳು ಕೇಳ್ತಾಯಿದ್ರೆ ಅನ್ನದಾನಯ ಪುರಾಣಿಕರ ಕಾರಣ ಹ್ಞೂ ಲೆಕ್ಕಾಂಕಿ ಸರ್ ಹಾಂ ಎಷ್ಟೆಲ್ಲ ದಾಟಿ ಮಜಲುಗಳನ್ನು ದಾಟಿ ನಾವು ಬಂದಿದ್ದೀವಿ ಅಂತ ನೀವು ಲೆಕ್ಕ ಹಾಕಿ ಇದು ಸೊ ಮಾನಸಿಕವಾಗಿ ಅವರವರು ಅಲ್ಲಲ್ಲೇ 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 ಇದ್ದರು ಸರ್ ಅವರೆಲ್ಲ ಯಾಕೆಂದರೆ ಮಾನಸಿಕವಾಗಿ ಬಾಂಬೆ ಕರ್ನಾಟಕ ಮಹಾರಾಷ್ಟ್ರ ಜೊತೆಗೂ ಹೈದರಾಬಾದ್ ಕರ್ನಾಟಕ ಹೈದರಾಬಾದಿಂದ ಜೊತೆಗೂ ಇತ್ತು ಮಾನಸಿಕವಾಗಿ ನಾವು ಮಾನಸಿಕವಾಗೂ ದೈಹಿಕವಾಗೂ ನಾವೆಲ್ಲ ರೀತಿಯಿಂದಲೂ ನಾವು ತನು ಮನ ಧನ ಏನಂತೀವಿ ಕನ್ನಡಿಗರ ಉಳ್ಕೊಂಡವರು ಇದೇ ಹಳೆ ಮೈಸೂರು ಜನ ಹಾಗಾಗಿ ಕನ್ನಡ ಉಳ್ಕೋತು ಸುಧಾಮೂರ್ತಿ ಮೇಡಮ್ ಇದನ್ನು ಹೇಳಿದ್ದಾರೆ ಎಷ್ಟೋ ಭಾಷಣಗಳಲ್ಲಿ ನಿಮ್ಮ ಮೈಸೂರಿಂದ ನಮ್ಮ ಕನ್ನಡ ಉಳಿತ್ರಿ ನಮ್ಮ ಕಡೆ ಎಲ್ಲ ಕನ್ನಡಕ್ಕೆ ಇಷ್ಟು ಪ್ರಾಮುಖ್ಯ ಇರಲಿಲ್ಲ ಅಂತ ಅವ್ರು ಹೇಳಿದ್ದಾರೆ ಅಲ್ವೇ ಸೊ ಇವತ್ತು ಅವರನ್ನೆಲ್ಲ ಸೇರಿಸ್ಕೊಂಡು ಕನ್ನಡದ ಕಾನೂನನ್ನು ತಂದು ಕನ್ನಡ ರಾಜ್ಯೋತ್ಸವ ಅಂತ ಮಾಡಿ ಇದನ್ನ ರಾಜ್ಯೋತ್ಸವ ಮಾಡೋ ಮಾಡಿ ಇದನ್ನ ಇಷ್ಟು ವಿಜೃಂಭಿಸೋದ್ರಲ್ಲಿ ನಮ್ಮ ಕನ್ನಡ ಹೋರಾಟಗಾರರ ಪಾತ್ರ ಇದೆ ಸರ್ ಅವರನ್ನು ನಾವು ಯಾಕೆ ಯಾಕೆಂತಂದ್ರೆ ಬೆಂಗಳೂರಲ್ಲೇ ಕನ್ನಡ ಅಂದ್ರೆ ಕೆ ಜಿಗೆ ಅನ್ನೋ ಕಾಲ ಇತ್ತು ಇಲ್ಲಿ ಆಗ ಬೂಟ್ ನೇಟ್ ಎಲ್ಲ ತಿಂದು ಏನಾದರೂ ಆಗಲಿ ಅಂತ ಹೋರಾಟ ಮಾಡಿ ಇವತ್ತು ಕನ್ನಡ ಅಂದ್ರೆ ಶಾಲೆ ಹಾಕೊಂಡ್ರೆ ಒಂದು ಸ್ವಲ್ಪ ಗೌರವ ಕೊಡುವಂತ ಬಂದಿದ್ರೆ ಅದಕ್ಕೆ ಕನ್ನಡ ಹೋರಾಟಗಾರನಿಂದ ಸರ್ ಹ್ಞೂ ಬಹಳ ಚೆನ್ನಾಗಿ ಹೇಳಿದ್ರಿ ಸರ್ ಸರ್ ಈಗ ಗೌರ್ಮೆಂಟ್ ಒಂದು ಇರುತ್ತೆ ನಮ್ಮ ಇಂಡಿವಿಜುವಲ್ ಒಂದು ರೆಸ್ಪಾನ್ಸಿಬಿಲಿಟೀಸ್ ಗೌರ್ಮೆಂಟ್ ನಾವು ಕನ್ನಡ ಮಾಧ್ಯಮ ಮಾಡಬೇಕು ಅಂತ ಹೇಳಿ ಸರ್ಕಾರ ಟ್ರ ಪ್ರಯತ್ನ ಪಡ್ತು ಮತ್ತು ಸುಪ್ರೀಂ ಕೋರ್ಟ್ ತಡೆ ಆಜ್ಞೆ ಕೊಡ್ತು ಎರಡು ಸಾವಿರದ ಹದಿನೈದರಲ್ಲಿ ಅದಾದಮೇಲೆ ಅದು ಎಲ್ಲಿಗೂ ಹೋಗಿಲ್ಲ ಈಗಲೂ ಕೂಡ ನಮ್ಮ ಮಕ್ಕಳು ಇಂಗ್ಲೀಷ್ ಅಲ್ಲೇ ಕಲಿತಾ ಇದ್ದಾರೆ ಸೊ ಅಂದರೆ ಸರ್ ಈಗ ನಾನು ಕೇಳೋಕ್ಕೆ ಏನು ಅಂದ್ರೆ ಈಗ ನಾವು ವಸ್ತು ವಸ್ತುಸ್ಥಿತಿನ ಒಪ್ಕೊಳ್ಳೋದು ಫ ಬಹಳ ಮುಖ್ಯ ಫಸ್ಟ್ ಅಂದ್ರೆ ಈಗ ರೋಗ ಇದೆ ಅಂತ ಒಪ್ಕೋಬೇಕಲ್ಲ ಮದ್ದು ನೀವು ತಗೋಬೇಕು ಅಂದ್ರೆ ಡಾಕ್ಟರ್ ಹತ್ರ ಹೋಗಬೇಕು ಅಂದ್ರೆ ಫಸ್ಟ್ ಯು ಎಕ್ಸೆಪ್ಟ್ ನನ್ನ ಹತ್ರ ನನಗೆ ಏನು ಸಮಸ್ಯೆ ಇದೆ ಅಂತ ಸಮಸ್ಯೆ ಇದೆ ಅಂತ ಒಪ್ಕೋಬೇಕು ನಮ್ಮ ಕನ್ನಡಕ್ಕೆ ಸಮಸ್ಯೆ ಇದೆ ಅಂತೇಳಿ ಈಗ ಇಂಡಿವಿಜುವಲ್ ಒಂದ್ ಕಡೆ ಮಾಡೋದಾದ್ರೆ ಈಗ ಇಂಡಿವಿಜುವಲ್ ಏನ್ ಮಾಡ್ಬೋದು ಸರ್ ಮೊದಲನೇ ಪ್ರಶ್ನೆ ಈಗ ಫಾರ್ ಎಕ್ಸಾಂಪಲ್ ನಾನು ಸರ್ ನನ್ನ ಮಗನು ಇಂಗ್ಲೀಷ್ ಮೀಡಿಯಮೇಲೆ ಓದ್ತಾ ಇದ್ದಾನೆ